ಎಲ್ಲವನ್ನು ಒಬ್ಬೊಬ್ಬರಲ್ಲಿ ಒಂದೊಂದು ಸೇರಿಸಿಕೊಂಡು ತಕೊಂಡ್ರೆ ಪ್ರಸಂಗಕರ್ತ ಅಂತ ಹೆಸರು ಏನಿರ್ತದೆ ಅದರಲ್ಲಿ ಅಲ್ವಾ? ಹಾಗಾಗಿ ಒಂದೊಂದು ಕಾಲದಲ್ಲಿ ಮನುಷ್ಯ ಒದೆಯಾದ ತಕ್ಷಣದಲ್ಲಿ ನಮ್ಮದಾದಂತಹ ದಾನವರು ನಮಗೆ ನೆಲೆಯಿಲ್ಲ ಬೆಲೆಯಿಲ್ಲ ಎನ್ನುವಂತಹ ನಿರ್ಧಾರವನ್ನು ತಳೆದು ಸುತಳದತ್ತ ಮುಖ ಮಾಡಿದರು. ಚಿತ್ರವಾದವರನ್ನು ನಾವು ಮನೆಯಲ್ಲಿ ಓದುವುದು ಅಂತಂದ್ರೆ ರಾಮಾಯಣ ಮಹಾಭಾರತ ಭಾಗವತದಂತ ವಿಷಯ. ಆಗ ನಮ್ಮ ತಂದೆಯವರು ಏನು ಮಾಡ್ತಿದ್ರು ಕೇಳಿದ್ರೆ, ನಾವು ಮನಸ್ಸಿನಲ್ಲಿ ಓದುವಂಗಿಲ್ಲ, ನಾನು ಕೇಳ್ತಾ ಸ್ವಲ್ಪ ದೊಡ್ಡಕ್ಕೆ ಓದು ಓಡ್ತಿದ್ರು, ಸಣ್ಣ ದೀಪದ ಬೆಳಕನಲ್ಲ ಆದ್ರೂ ನಾವು ಸಂಜೆ ನಮ್ದ. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ SNJ ಯಕ್ಷಗಾನ. ಪ್ರಿಯ ವೀಕ್ಷಕರೇ ನಮಸ್ಕಾರ. SNJ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ. ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿ ಯಕ್ಷಗಾನ ಕಲಾವಿದರು, ಹಾಗೆ ತಾಳಮದ್ದಲೆ ಅರ್ಥಧಾರಿಗಳು, ಹಾಗೆ ಪ್ರಸಂಗಕರ್ತರು ಆದಂತಹ ಶ್ರೀಯುತ ನಾರಾಯಣ್ ಭಟ್ ಬ್ರಹ್ಮೂರವರಿದ್ದಾರೆ. ಬನ್ನಿ, ಅವರ ಹತ್ರ ಹೋಗಿ ಅವರ ಯಕ್ಷಗಾನದ ಯಾನ ಮತ್ತೆ ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮಂತ ಸ್ವಾಗತ ಸರ್. ಸರ್, ನಿಮ್ಮ ಈ ಯಕ್ಷಗಾನದ ಅಭಿರುಚಿ ಇರಬಹುದು, ಅದು ಎಲ್ಲಿಂದ ಶುರು ಆಯ್ತು, ಯಾವ ವರ್ಷದಿಂದ ಶುರು ಆಯ್ತು ಸರ್? ಸುಮಾರು ಒಂದು 45 ವರ್ಷದ ಹಿಂದೆ ನಾ ಬಾಲಕನಿರುವಾಗಲೇ. ಹಾಂ. ನಮ್ಮನೆಯಲ್ಲಿ ಹೇಗೆ ಅಂತಂದ್ರೆ ಎಲ್ಲದು ಯಕ್ಷಗಾನದೇ ವಾತಾವರಣ ಆ ಕಾಲದಲ್ಲಿ. ನಮ್ಮ ತಾಯಿಯವರು ಓದ್ದವರಲ್ಲ, ಆದ್ರೂ ಒಂದು ಸಂದರ್ಭಕ್ಕೆ ಒಂದು ಪದ್ಯ ಹೇಳ್ಬೋರು. ಯಾವುದೇ ಸಂದರ್ಭ ಸಂತೋಷ ಆಗಲಿ, ಯಾರಾದರೂ ಒಬ್ರು ಬರಲಿ, ಹಾಗೆ ಬಂದರೆ ಒಂದು ಯಕ್ಷಗಾನದ ಒಂದು ಪದ್ಯ ಅವರದು ಹೀಗೆ ಹೇಳುದು. ಹಾಗೆ ನಮ್ಗೆ ಆ ಯಕ್ಷಗಾನದ ಆಸಕ್ತಿ ಬರ್ತಾ ಹೋಯಿತು. ನಾನು ಸಣ್ಣವನಿರುವಾಗಲೇ ನಮ್ಮ ಅಣ್ಣ ಒಂದು ನನ್ನಿಂತ ಒಂದು 12-13 ವರ್ಷ ಹಿರಿಯರವರು, ಸುಬ್ರಾಯ ಭಟ್ರು, ಅವರು ನಮಗೆ ಸ್ವಲ್ಪ ಯಕ್ಷಗಾನದ ಮಾರ್ಗದರ್ಶಕರಾಗಿ, ಅವರು ಮದ್ದಲೇ ಬಾಧಕರು ಹಾಗಂತ ವೇಷಧಾರಿ ಅಲ್ಲ, ಮನೆಯಲ್ಲಿ ಹೇಳ್ಕೊಡ್ತಾ ಇದ್ರು ಯಕ್ಷಗಾನದ. ಸುಮಾರು ಒಂದು 12-13 ವರ್ಷ ಇರ್ಬೋದು. ಆಗ ನನಗೆ ಪ್ರಪ್ರಥಮದಲ್ಲಿ ಒಂದು ಸುಗ್ರೀವನ ಮಾಡಿಸಿದ್ರು, ವಾಲಿ ಸುಗ್ರೀವರ ಕಾಳಗ. ಸುಗ್ರೀವ ಈಗ ನಮ್ಮ ಸ್ನೇಹಿತರೆಯ ಉಳಿದಂಥ ಪಾತ್ರ ಮಾಡಿದರು. ಬೆಳವರೆಗೆ ಯಕ್ಷಗಾನ ಆಗೋ ಕಾಲ. ಆಗ ಮೊದಲು ನಮ್ಮದು ಒಂದು 10 ಗಂಟೆಯಿಂದ ಒಂದು 2-2.5 ತಾಸು ನಮ್ಮದು ವಾಲಿ ಓದೆ. ಅಲ್ಲ, ಹಿರಿಯರೆಲ್ಲ ಬಂದು ವೇದಿಕೆಗೆ ಬಂದು ಒಳಗೆ ಒಬ್ಬ ಚೌಕಿಗೆ ಬಂದು, ಚಲೋ ಆಯಿತು ಚಲೋ ಆಯಿತು, ನಮ್ಮ ಅಣ್ಣವ್ರಿಗೂ ಹೇಳಿದ್ರು, ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ನೀನು, ಚಲೋ ಮಾಡಿದ್ರು ಸಣ್ಣ ಹುಡುಗರು ಅಂತ. ಹಾಗೆ ನಮಗೆ ಆಸಕ್ತಿ ಹೆಚ್ಚಾಗ್ತಾ ಹೋಯಿತು ಅದರಲ್ಲಿ. ಸರ್, ಆಗ ನೀವು ಪ್ರಥಮ ವೇಷ ಮಾಡಿದ್ರಿ ಅಂತ ಹೇಳಿದ್ರಿ, 10-13 ವರ್ಷ ಇದ್ದಾಗ. ಆಗಿನ ಯಕ್ಷಗಾನದ ರಂಗಸ್ಥಳ ಇರ್ಬೋದು, ಅಲ್ಲಿಯ ವ್ಯವಸ್ಥೆಗಳಿರ್ಬೋದು, ಅದು ಹೇಗಿರ್ತಿತ್ತು ಸರ್? ಆಗಿನ ವ್ಯವಸ್ಥೆ ಅಂದರೆ, ಈಗಿನ ಹಾಗೆ ವಿದ್ಯುತ್ ದೀಪ ಇಲ್ಲ, ಸೌಂಡ್ ಇಲ್ಲ, ಮೈಕ್ ಇಲ್ಲ. ಆಗ ನಾವು ಹೇಳ್ಬೋದು ನಮ್ಮ ಶಕ್ತಿ ಮೇಲೆ ಮೈಕು, ಕೊನೆಗೆ ಗ್ಯಾಸ್ ಲೈಟು. ಗ್ಯಾಸ್ ಲೈಟು ಅಂತಂದರೆ ಸಾಕಷ್ಟು ಬೆಳಕಿನ 10 ಲೈಟ್ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮೂರಿಂದವ 15 ಕಿಲೋಮೀಟ್ರ್ ದೂರ ಹೋಗಿ ತರಬೇಕು ಯಾವುದೋ ಚಿಮಣೆಯನ್ನು. ಕೆರೋಸಿನ್ ಮೇಲೆ ನಡೆಯುವಂಥ ಗ್ಯಾಸ್ ಲೈಟು, ಎಷ್ಟೋ ಸಂದರ್ಭದಲ್ಲಿ ಅದರ ವ್ಯವಸ್ಥೆ ಸರಿ ಇಲ್ಲ, ಒಂದೆರಡು ಲೈಟು ಮಂದ ಬೆಳಕಿದ್ದರೂ ಪ್ರೀತಿಯಿಂದ ಜನ ನೋಡ್ತಾಯಿದ್ರು. ಅದಕ್ಕೆ ಕಾರಣ ಜನರಿಗೆ ಯಕ್ಷಗಾನದ ಮೇಲಿರುವಂಥ ಪ್ರೀತಿ ಒಂದು, ಇನ್ನೊಂದು ಮನೋರಂಜನೆಗೆ ಉಳಿದಂಥ ವಿಷಯ ಇಲ್ಲ. ಅಂದರೆ ಟಿವಿ ಮಾಧ್ಯಮ, ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಒಬ್ಬರು ಮನೆಗೆ ಮುಟ್ಟಿಸ್ಬೇಕು ವಿಷಯವನ್ನು ತಲುಪಿಸಬೇಕು ಅಂತಾದರೆ 7-8 ಕಿಲೋಮೀಟ್ರ್ ನಡೆದೋಗೆ ಹೇಳಬೇಕು. ಇವತ್ತಿನ ಹಾಗೆ ಪ್ರಚಾರ ಮಾಡುವಾಗಿಲ್ಲ, ಆಗ ಹೋಗಿ ಒಂದು ಯಕ್ಷಗಾನ ಇದೆ ಅಂತ ಹೋಗಿ ಹೇಳಬೇಕು, ಒಬ್ಬನಿಂದ ಒಬ್ಬನಿಗೆ ಸುದ್ದಿ ಆಗ್ತಾ ಹೋಗ್ತಿತ್ತು. 10 ಜನ ಸೇರಿದ್ರು ಅಂದರೆ ಚರ್ಚೆ ಆಗೋ ವಿಷಯ ಯಕ್ಷಗಾನದ್ದು. ನಮ್ಮ ಮನೆಗೆ ಯಾರು ಬಂದರೂ, ನಾವು ಸಣ್ಣಿರುವಾಗಲೂ ಹೌದು, ಆ ನಂತರದಲ್ಲೂ ಹೌದು, ಒಂದು ಕಲಾವಿದರು ಬಂದರು ಅಂತಂದರೆ ಅವರನ್ನು ಭಾಳ ಪ್ರೀತಿಯಿಂದವ. ನಮ್ಮ ತಾಯಿಯವರಂತೂ ಹಾಗೆ, ಅಂದರೆ ನಾವು ಅಂದರೆ ಮೇರು ಕಲಾವಿದರು ಕಣ್ಣಿ ಭಟ್ರು ಅಂತ ಅವ್ರು ಬಂದರುವ, ಏ ಗಣಪತಿ ಒಂದು ಪದ್ಯ ಕುಣಿಯ, ಹೀಗೆ ನಮ್ಮ ತಾಯಿಯವರು ಹೇಳೋದು.
ಅದು ಅಂದೆ ಮುಂದುವರೆದ ದಿನದಲ್ಲಿ ಕಾಸರಗೋಡು ಶ್ರೀಧರಂತವರು ಹಾಸಿಗಾರರು ಬಂದರು. ಒಂದು 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 ನಿಮಿಷ ಕೊಡಿ, ಒಂದು ಅರ್ಥ ಇಲ್ಲ ಅಷ್ಟು ಪ್ರೀತಿಯಿಂದ ಹೇಳಿದ್ರು ಅವರು ಒಪ್ಪಿಕೊಳ್ತಾ ಇದ್ರು. ಆ ರೀತಿ ಯಕ್ಷಗಾನದ ವಾತಾವರಣ ಹಾಗೆಯೇ ಬೆಳೀತಾ ಇತ್ತು ನಮ್ದು ಯಕ್ಷಗಾನ ಆಡುವಂತಹದ್ದು. ಮುಂದೆ ಹೇಗೆ ಹೋಯ್ತು ಸರ್? ಅಂದ್ರೆ ಈಗ ಸುಗ್ರೀವನ ವೇಷದ ನಂತರ, ಸುಗ್ರೀವನ ವೇಷದ ನಂತರದಲ್ಲಿ ಮತ್ತು ಒಂದೆರಡು ಒಂದು ಎರಡನೇ ವೇಷ, ಒಂದು ಧರ್ಮಾಂಗದ ದಿಗ್ವಿಜಯದ ಭರತನನ್ನು ಮಾಡಿಸಿದ್ರು ನನಗೆ ನಮ್ಮ ಅಣ್ಣವರೇ, ಅಣ್ಣವ್ರದೇ ಮಾರ್ಗದರ್ಶನ ಅದು. ನಮ್ಮ ಸ್ನೇಹಿತರು ವಿಶ್ವೇಶ್ವರ ಭಟ್ ಅಂತ ಇಲ್ಲಿ, ಅವರೀಗ ಸ್ವಲ್ಪ ದೂರ ಇದ್ದಾರೆ, ಅವರಿಗೊಂದು ಧರ್ಮಾಂಗದ ಮಾಡಿಸಿದರು. ಅವರು ನಮ್ಮ ಅಣ್ಣನವರನ್ನು ಗುರುಗಳೇ ಅಂತಲೇ ಹೇಳುವುದು ಈಗ ಭಾಳ ಪ್ರೀತಿಯಿಂದ. ಅವರು ನಾನು ಅವರು ಮತ್ತು ಹಾಗೆ ನಮ್ಮ ಸ್ನೇಹಿತರೊಬ್ಬರು ಕಾಮೇಶ್ವರ ಹೆಗಡೆ ಅಂತ. ನಮ್ಮದು ಯಕ್ಷಗಾನ, ನಾನು ವಯಸ್ಸಿನವರೇ, ಯಕ್ಷಗಾನದಲ್ಲೇ ನಮ್ಮದು ಕೃಷಿ ಒಟ್ಟಿಗೆ ಯಕ್ಷಗಾನ. ನಾವು ಒಟ್ಟಿಗೆ ಎಲ್ಲಿ ಸೇರಿದರೂ ನಮಗೆ ಹಿಮ್ಮೇಳಬೇಕು ಅಂತಿಲ್ಲ, ಯಕ್ಷಗಾನದ ಚರ್ಚೆ, ಯಕ್ಷಗಾನದ ಅರ್ಥವನ್ನೇ ಹೇಳುವುದು. ಹೀಗೆ ನಾವು ಮೂರು ಮಂದಿ ಕೂತ್ರೆ ರಾತ್ರಿ ಒಂದು ಮನೆಯಲ್ಲಿ ಇದ್ದರೆ ರಾತ್ರಿ 12 ಗಂಟೆವರೆಗಾದರೂ ಊಟ ಆದ ನಂತರದಲ್ಲಿ, ಯಾಕೆಂದರೆ TV ನೋಡುವುದಿಲ್ಲ ನೋಡಿ ಆಗ ಅದು. ಮತ್ತು ನಾವು ಮನೆಯಲ್ಲಿ ಓದುವುದು ಅಂತಂದರೆ ರಾಮಾಯಣ ಮಹಾಭಾರತ ಭಾಗವತದಂಥ ವಿಷಯ. ಆಗ ನಮ್ಮ ತಂದೆಯವರು ಏನು ಮಾಡ್ತಿದ್ರು ಕೇಳಿದ್ರೆ, ನಾವು ಮನಸ್ಸಿನಲ್ಲಿ ಓದುವಂಗಿಲ್ಲ, ನಾನು ಕೇಳ್ತಾ ಸ್ವಲ್ಪ ದೊಡ್ಡಕ್ಕೆ ಓದು ಓದ್ತಿದ್ರು, ಸಣ್ಣ ದೀಪದ ಬೆಳಕನ್ನೆಲ್ಲ ಆದ್ರೂ ನಾವು ಸಂಜೆ ನಮ್ಮದು ಕೃಷಿ ಕೆಲಸ ಯಾವುದೋ ಇದ್ರೆ ಮುಗಿಸೋದ ನಂತರದಲ್ಲಿ ನಾವು ಓದುವಂಥ ಪುಸ್ತಕವನ್ನು ದೊಡ್ಡಕ್ಕೆ ಓದಬೇಕು, ಜೈಮಿನಿ ಭಾರತ ಇರಲಿ ಯಾವುದೇ ಇರಲಿ. ಮಳೆಗಾಲದಲ್ಲಂತೂ ಅತಿ ಹೆಚ್ಚು ಓದುವುದು, ಬೇಸಿಗೆ ಆಗಲ್ಲ, ಕೆಲಸ ಸ್ವಲ್ಪ ಕಡಿಮೆ ಇರ್ತದೆ, ಬೇಗ ಮನೆಗೆ ಬಂದಾಗ ಸಂಜೆ ಓದುವುದು. ಹಾಗಾಗಿ ಏನಾಯಿತು ಅಂತಂದರೆ ನಮ್ಮ ಸ್ವಲ್ಪ ಹೆಚ್ಚು ಯಾಕೆ ಓದಕ್ಕೆ ಬೇಕಲ್ಲ ಯಕ್ಷಗಾನಕ್ಕೆ ಸಹಜವಾಗಿ, ಅದನ್ನು ಎಷ್ಟು ಮುಟ್ಸ್ಲಿಕ್ಕಾಗಿದೆ ಅಂತ ಅಲ್ಲ. ಮತ್ತು ಈಗ ನಾನೊಬ್ಬ ಯಕ್ಷಗಾನ ಕಲಾವಿದ ಅಂತ ಎಲ್ಲೂ ಹೇಳ್ಕೊಳ್ಳುವುದಿಲ್ಲ, ನಾನು ಕಲಾವಿದ ಅಲ್ಲ, ನಿಜವಾಗಿ ಯಕ್ಷಗಾನ ಸೇವಕ. ಯಾಕೆಂದರೆ ಸೇವಾ ರೂಪದಲ್ಲೇ ಮಾಡುವುದು ನಾವು, ಹಾಗಂತ ಯಾರಾದರೂ ಕೊಟ್ಟರೆ ಹಣ ತೆಗೆದುಕೊಳ್ಳುವುದಿಲ್ಲ, ಬಿಸಾಡ್ತೇನೆ ಅಂತಲ್ಲ, ಹಣ ಎಷ್ಟು ಸಿಗ್ತದೆ ಅಂತ ನಿರೀಕ್ಷೆ ಇಲ್ಲ. ಅವತ್ತು ಹೋದ್ದಿಲ್ಲ, ಇವತ್ತು ಹೋದ್ದಿಲ್ಲ, ಸುಮಾರು ಒಂದು 13 ವರ್ಷದಿಂದ ಶುರುವಾದದ್ದು 30 ವರ್ಷದವರೆಗೆ ನಿರಂತರವಾಗಿ ಸಾಗಿತ್ತು ನಮ್ಮ ಯಕ್ಷಗಾನ. ನಮ್ಮನ್ನು ನಮ್ಮ ಅಣ್ಣನವರು ಒಂದು ತಪ್ಪಿದ್ರೂ ಮನೆಗೆ ಬಂದಾಗ ಬೈತಿದ್ರು, ಒಳ್ಳೆಯದಾದರೂ ತುಂಬ ಪ್ರೀತಿಯಿಂದ ಚಲೋ ಚಂದ ಮಾಡಿದೆ ಅಂತ ಹೇಳ್ತಾ ಇದ್ರು ಸುಬ್ರಾಯ್ ಭಟ್ರು. ಹಾಗೆಯೇ ನಮ್ಮ ಕಬುಗಾಲ ಹೆಬ್ಬಾರರು ಅಂತ, ನಾರಾಯಣ ಹೆಬ್ಬಾರರು, ಈಶ್ವರ ಹೆಬ್ಬಾರರು ನನ್ನ ಅಳತೆಗೂ ಮೀರಿದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ ಅನೇಕ ಬಾರಿ. ನನಗದು ಯಾವತ್ತೂ ನೆನಪಿರ್ತದೆ. ಹಿರಿಯ ಕಲಾವಿದರು ಅಂತ ಅರ್ಥಧಾರಿಗಳು ಇದ್ದರು ನಮ್ಮ ನಾರಾಯಣ ಹೆಬ್ಬಾರರು. ಒಂದು ಸಲ ಇಲ್ಲೇ ಒಂದು ಹತ್ತಿರದಲ್ಲಿ ನಮ್ಮ ಶಂಕರನ ಮಾವನ ಮನೆಯಲ್ಲಿ, ಕರುಣ ಬರೋದು ಶಲ್ಯ ನೀನು ಹೇಳು ಅಂತ ಹೇಳಿದ್ರು. ಇಲ್ಲ, ನನಗೆ ಧೈರ್ಯವೇ ಇಲ್ಲ, ನಾನು ತುಂಬ ಸಣ್ಣವನು, ವಯಸ್ಸಿನಲ್ಲಿ ಒಂದು 25 ವರ್ಷ ಆಗಿದೆ, ಆದರೆ ಆ ಪಾತ್ರ ಹೇಳುವಷ್ಟು ಅರ್ಹತೆ ನನಗಿಲ್ಲ. ಇಲ್ಲ, ನೀನು ಹೇಳಲೇಬೇಕು, ನಾನು ಕರ್ಣ ಹೇಳ್ತೇನೆ, ಏನೋ ಹೇಳಿದೆ ಅವತ್ತು. ಹಾಗೆ ಏನು ಮಾಡಿದ್ರು, ದೊಡ್ಡ 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 ಪಾತ್ರವನ್ನು ಕೊಡ್ತಾ ಹೋದರು ನನಗೆ. ದೊಡ್ಡ ಪಾತ್ರ ಅಂತಂದರೆ ಆಗ ಆಟ ಆದರೆ ಯಕ್ಷಗಾನದಲ್ಲಿ 2 ಪ್ರಸಂಗ ಇರ್ತಿತ್ತು ಬಹುತೇಕವಾಗಿ. ಒಂದು ಅರ್ಧರಾತ್ರಿಗೆ ಹೆಬ್ಬಾರ್ರವರು ಅಣ್ಣ ತಮ್ಮನ ಜೋಡಿ, ಅವರು ಹಿರಿಯ ಕಲಾವಿದರು, ಸಮರ್ಥ ಕಲಾವಿದರು, ಅಂದರೆ ನಮ್ಮ ಊರಿಗೆ ಮಾತ್ರ ಅಲ್ಲ, ಸಾಮಾನ್ಯ ತಾಲೂಕಾ ಮಟ್ಟದಲ್ಲೂ ಗೊತ್ತು, ನಾರಾಯಣ ಹೆಬ್ಬಾರಂತೂ ಮೇಳಕ್ಕೆಲ್ಲ ಹೋದವರು, ಅದ್ಭುತ ಮಾತುಗಾರರು. ಇನ್ನೊಂದು ಪ್ರಸಂಗದಲ್ಲಿ ನಾನು ನಮ್ಮ ಸ್ನೇಹಿತ ಕಾಮೇಶ್ವರ ಹೆಗಡೆ ಅಂತ, ಅವ್ರದ್ದು ಇನ್ನೊಂದು ಪ್ರಸಂಗದಲ್ಲಿ ಇರ್ತಿತ್ತು. ನಾನು ಸಾಮಾನ್ಯವಾಗಿ ಈ ಸುಧನೂರಂಥ ವೇಷ ಅಲ್ಲ, ಅರ್ಜುನ್ ಅಂತ ವೇಷ ಮಾಡುವವ ನಾನು, ಆ ಥರ ವೇಷ ನಾನೊಂದು ರಾಜಪಾತ್ರವೇ ಹೆಚ್ಚು. ಹಾಗೆ ನಡೀತಾ ಇತ್ತು. ಒಂದು ದಿನ ಅಕಾಲ ಮರಣಕ್ಕೆ ನಮ್ಮ ಸ್ನೇಹಿತ ಕಾಮೇಶ್ವರ ಹೆಗಡೆ ಬಲಿಯಾಗೋದ. ತುಂಬ ಬೇಸರ ಆಯಿತು ಯಕ್ಷಗಾನದಲ್ಲಿ, ಬಿಟ್ಟೆ ಅಲ್ಲಿಂದ ಯಕ್ಷಗಾನವನ್ನು, ಯಕ್ಷಗಾನವನ್ನು ಬಿಟ್ಟೆ ಅಲ್ಲಿ, ತುಂಬ ಬೇಸರದಿಂದ ಬಿಟ್ಟೆ. ಅವತ್ತು ಬಿಡುವ ಪೂರ್ವದಲ್ಲಿ ಏನಾಗಿತ್ತು ಅಂದರೆ, ಹೀಗೆ ನಾವು ಮಾತಾಡುವಾಗ ಒಂದು ಹೀಗೆ ಆಡುವ ಮಾತನ್ನೇ ಯಕ್ಷಗಾನದ ಪದ್ಯವಾಗಿ ಹೇಳಿದೆ. ಸತ್ಯವನ್ನು ಹೇಳ್ತೇನೆ, ಯಾವುದು ಮುಚ್ಚುಮರೆ ಅಲ್ಲ, ಇದು ಅತಿಶಯೋಕ್ತಿಯೋ ಅಲ್ಲ. ಆಗ ನಮ್ಮ ಸ್ನೇಹಿತರು ಏನು ಹೇಳಿದರು, ಏ ನೀವೊಂದು ಪ್ರಸಂಗವನ್ನು ಬರೆಯೋ ಅಂತ ಹೇಳಿದರು. ಅದು ಸುಮಾರು ನನಗೆ 25 ವರ್ಷದ ವಯಸ್ಸಿನಲ್ಲಿಯೇ ಒಂದು ಪ್ರಸಂಗವನ್ನು ಬರೆದೆ. ನಮ್ಮ ಸ್ನೇಹಿತ VT ಭಟ್ರು ಏನು ಮಾಡಿದ್ರು ಕೇಳಿದ್ರು, ತಗೊಂಡು ಹೋಗಿ ಆ ಗೋಕರ್ಣಕ್ಕೆ ಹೋಗಿ ಮುದ್ರಣ ಮಾಡಿಯೇ ಬಿಟ್ಟರು. ಅದರಲ್ಲಿ ದೋಷ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಳುವ ವಯಸ್ಸು ಬರಲಿಲ್ಲ ನನಗೆ. ಕೊನೆಗೆ ಗೊತ್ತಾಯಿತು, ಯಾರೂ ಆಕ್ಷೇಪಿಸಲಿಲ್ಲ, ಮತ್ತು ಇಲ್ಲಿವರೆಗೂ ಯಾರೂ ಆಕ್ಷೇಪಿಸಲಿಲ್ಲ. ಯಾಕೆ ನಾವೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇದ್ದವ ಬರೆದಿದ್ದಾನೆ ಎನ್ನುವ ಉದ್ದೇಶದಿಂದಲೋ ಏನೋ, ಶುಭಸೇನ ಏನೋ ವಿಜಯ ಎನ್ನುವಂಥದ್ದನ್ನು ಮಾಡಿದೆ. ಕೆಲವು ಆಟ ಪ್ರಯೋಗ ಆಯಿತು,
ಅದರ ನಂತರದಲ್ಲಿ ಮತ್ತೊಂದು ಪ್ರಸಂಗವನ್ನು ಅದೇ ಮೊದಲ ಮುಂದಿನ ವರ್ಷ ಮತ್ತು ಪ್ರೋತ್ಸಾಹ ಕೊಟ್ಟರು ಸುತ್ತಮುತ್ತಲವರೇ, ನೀನು ಬರೆ ಅಂತ. ರಾಜ ರುದ್ರಸೇನ ಅಂತ ಒಂದು ಯಕ್ಷಗಾನ ಪ್ರಸಂಗವನ್ನು ಬರೆದೆ. ಅದು ತುಂಬ ಜನಪ್ರಿಯತೆ ಗಳಿಸ್ತು, ನನಗೆ ನಿರೀಕ್ಷೆ ಇಲ್ಲದಷ್ಟು ಗಳಿಸ್ತು. ಗುಂಡುಬಾಳ ಮೇಳದಲ್ಲಿ ತುಂಬ ಆಟ ಆಯಿತು. ಒಳ್ಳೊಳ್ಳೆ ಕಲಾವಿದರಿದ್ದವರು, ಅವರು ಇಟಕಿ ಮಹಾಬಲೇಶ್ವರ ಭಟ್ರು, ಹಾಗೆಯೇ ಇವರು ಅನೇಕ ಕಲಾವಿದರಿದ್ದಾರೆ. ಬಂಕಿ ಈಶ್ವರ ನಾಯ್ಕರಂತವರು ಆಗಾಗ ಸಿಕ್ಕಿದಾಗ ಹೇಳ್ತಾರೆ, ನಿಮ್ಮ ಪ್ರಸಂಗ ಇವತ್ತಿಗೂ ನಮಗೆ ನೆನಪಿದೆ ಅಂತ. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆ ಪ್ರಸಂಗದಲ್ಲಿ ಭಾಗವಹಿಸಿದರು. ಆ ಪ್ರಸಂಗದಲ್ಲೂ ಏನಾಗಿದೆ ಕೇಳಿದ್ರೆ, ಪ್ರಹಾಸ ಸರಿಯಾಗಿ ಪ್ರಹಾಸಬದ್ಧ ಆಗಲಿಲ್ಲ, ಆದರೆ ತುಂಬ ಓಡ್ತು. ಕಾರಣ ಏನು ಕೇಳಿದ್ರೆ, ಸ್ವಲ್ಪ ವಿಭಿನ್ನವಾಗಿತ್ತು, ಒಂದೇ ಸನ್ನಿವೇಶ ನಿಲ್ಲುವುದಿಲ್ಲ. ನನ್ನ ಕಲ್ಪನೆ ಏನು ಕೇಳಿದ್ರೆ, ಪ್ರಸಂಗದಲ್ಲಿ ಒಂದು ಹೊಸ ಪ್ರಸಂಗವನ್ನು ಕೊಟ್ಟರೆ ಬೆಳಗಾವ ಒಂದು 7 ತಾಸು 8 ತಾಸಿನ ಆಟಕ್ಕೆ ಒಂದು 40-50 ಸನ್ನಿವೇಶ ಬದಲಾಗಬೇಕು ಎನ್ನುವುದು ನನ್ನ ಕಲ್ಪನೆ. ಯಾಕೆ ಅಂದರೆ ಓಡಿದ ಹಾಗೆ ಜನರಿಗೆ ಬೇಸರ ಬರುವುದಿಲ್ಲ, ಸಾಮಾನ್ಯ ಕಲಾವಿದರು ನಿಭಾಯಿಸಬಹುದಲ್ಲ ಅದನ್ನು. ಈಗ ತುಂಬ ದೊಡ್ಡ ಕಲಾವಿದರಾದರೆ ಒಂದೇ ಸನ್ನಿವೇಶವನ್ನು 1 ಗಂಟೆ ಕಾಲ ಪ್ರೇಕ್ಷಕರು ಸೆರೆ ಹಿಡಿತಾರೆ, ಆದರೆ ಸಾಮಾನ್ಯ ಕಲಾವಿದರಲ್ಲಿ ಆಗುವುದಿಲ್ಲ. ಒಂದು 10-15 ನಿಮಿಷದಲ್ಲಿ ಜನರಿಗೆ ಬದಲಾವಣೆ ಬೇಕು ಅನ್ನಿಸ್ತದೆ ಅಂತ. ಈ ಸ್ಥಳೀಯ ಕಲಾವಿದರೆಲ್ಲ, ಹಾಂ ಹೌದು, ನಾನು ಸ್ಥಳೀಯ ಕಲಾವಿದರಿಗೆ ವಿಶೇಷವಾಗಿ ನಮಗೆ ಪ್ರೋತ್ಸಾಹ ಇದ್ದದ್ದು ಅದೇ ಬರೆದ್ರೆ. ಅದು ಒಂದು 40 ಸನ್ನಿವೇಶ ಆಗ್ತಾಯಿತ್ತು. 3 ತಲೆಮಾರಿಗೆ ಅದು ತಂದೆ ಮಗ ಮೊಮ್ಮಗನ ಕಾಲಕ್ಕೆ ಆ ಶಾಪ ವಿಮೋಚನೆ ಅದು ತುಂಬ ರೀತಿಯಲ್ಲಿ ನಡೆಯಿತು. ಆಗ ಆ ನಂತರದಲ್ಲಿ ಯಕ್ಷಗಾನ ಪ್ರಸಂಗ ಎರಡೇ ಬರದಲ್ಲಿ ನಿಂತು ಹೋಯಿತು. ನನ್ನ ಈ ಯಕ್ಷಗಾನವು 10 ವರ್ಷ ನಿಂತು ಹೋಯಿತು. ಅಲ್ಲಿಂದ ನಮ್ಮ ಸ್ನೇಹಿತ, ಅದೇ ಕಾಲಘಟ್ಟದಲ್ಲಿ ನಮ್ಮ ಸ್ನೇಹಿತ ತೀರಿಕೊಂಡ. ನನ್ನ ಮದುವೆ ಆಗಿತ್ತು ಆಗ. ಕೊನೆಗೆ ಸಹಜವಾಗಿ ನಾವು ಮನೆ ಬೇರೆ ಇದ್ದರೂ ನಮ್ಮ ಅಣ್ಣ ತಮ್ಮರೆಲ್ಲ ಒಂದೇ 9ನಲ್ಲೇ ಇದ್ದೇವೆ. ಜಮೀನು ದೂರ ದೂರ ಇರೋದ್ರಿಂದ ಒಂದು 4 ಎಕರೆ ಕ್ಷೇತ್ರ ಗದ್ದೆ ಇತ್ತು. ಬಂದೆ 4 ಎಕರೆ ಗದ್ದೆಯನ್ನು ತೋಟ ಮಾಡಿದೆ. 10 ವರ್ಷ ತಿರುಗಿ ಯಕ್ಷಗಾನವನ್ನು ನೋಡಲೇ ಇಲ್ಲ. ಎರಡು ಪ್ರಸಂಗ ಬರೆದ್ರಿ, ಯಕ್ಷಗಾನ ವೇಷವನ್ನು ಮಾಡಿದ್ರಿ, ಅಲ್ಲಿಂದ ಯಕ್ಷಗಾನವನ್ನು ಸಂಪೂರ್ಣ ಬಿಟ್ಟೆ. ಯಾಕೆಂದರೆ ಅದೇ ನಮ್ಮ ಸ್ನೇಹಿತ ತೀರಿಕೊಂಡಾಗ ಆಗ ಸ್ವಲ್ಪ ಅದ್ರ ಬಗ್ಗೆ ಬೇಸರವಾಯಿತು. ಹಾಗಂತ ಯಕ್ಷಗಾನವನ್ನು ಸಂಪೂರ್ಣ ಬಿಡಲಿಲ್ಲ ನೋಡಲಿಲ್ಲ ಅಂದರೆ ನಾನು ಭಾಗವಹಿಸಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಶಂಕರ ಮೇಳಕ್ಕೆ ಹೋಗುವಾಗ ಹೋದ್ದು, ಆ ಯಕ್ಷಗಾನ ನೋಡಿದ್ದು, ಅಂದರೆ ಅದರ ಕಲ್ಪನೆಯಿಂದ ದೂರ ಆಗಲಿಲ್ಲ, ತಿರಸ್ಕಾರ ಅಲ್ಲ, ಸ್ವಲ್ಪ ಬೇಸರ ಬಂದಿತ್ತು. ಈಗ ಆಯ್ತಲ್ಲ ನಮ್ಮ ಸ್ನೇಹಿತ ಅನ್ನೋ ಹಾಗೆ. ಈ 10 ವರ್ಷದಲ್ಲಿ ಸರ್, ಈ ಬಿಟ್ಟ 10 ವರ್ಷದಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದ್ ದಿವಸ ಸೆಳೆಯಲಿಲ್ವ ಮತ್ತೆ ಯಕ್ಷಗಾನ ತತ್ತ ಹೋಗ್ಬೇಕು? ಯಕ್ಷಗಾನದ ಮದ್ಯವ ತುಂಬಾ, ನಮ್ಮ ಶಂಕರ ಇರಬಹುದು, ಉಳಿದವರು ಇರಬಹುದು, ನೀನು ಯಕ್ಷಗಾನಕ್ಕೆ ಬಾ ಅಂತ ಹೇಳಿದರು. ಇನ್ನೊಂದು ಕಾರಣ ಏನು ಅಂತಂದರೆ, ಮನೆ ಬೇರೆ ಬೇರೆ ಮನೆಯಾದ್ರಿಂದ ಮಕ್ಕಳು ತುಂಬ ಸಣ್ಣವರು. ನಾನು ಯಕ್ಷಗಾನಕ್ಕೆ ಹೋಗ್ತಾ ಇದ್ದರೆ ಮಕ್ಕಳ ಭವಿಷ್ಯಕ್ಕೂ ಶಿಕ್ಷಣಕ್ಕೂ ಎಲ್ಲವೂ ಸಮಸ್ಯೆ ಆಗ್ತದೆಯೋ ಏನೋ ಅಂದರೆ, ಒಂಟಿ ಮನೆ ದೂರ ಇರುವುದರಿಂದ ಹೋಗ್ಲಿಕ್ಕೂ ಸ್ವಲ್ಪ ಕಷ್ಟ. ಹಾಗಂತ ನಮ್ಮನೆಯವರು ಬೇಡ ಅಂತ ಹೇಳಲಿಲ್ಲ, ಯಾವತ್ತೂ ನಾನು ಹೆಂಡತಿ ಬೇಡ ಅಂತ ಹೇಳಲಿಲ್ಲ. ಆದರೆ ಹಾಗೆ ದೂರ ಇದ್ದೆ. ಆ ನಂತರದಲ್ಲಿ ಒಂದು ದಿನ ಏನಾಯಿತು, ಮತ್ತೆ ಯಕ್ಷಗಾನ ಪ್ರಸಂಗ ಬರೆಯುವಂಥ ಸನ್ನಿವೇಶ ಬಂತು. 10 ವರ್ಷದ ನಂತರದಲ್ಲಿ ಸರಿ, ಸದಾಶಿವ ಭಟ್ರ ಮಲವಳ್ಳಿಯವರು ಬಂದರು. ಆಕಸ್ಮಿಕ ನಮ್ಮನೆಯವರು ಬಂದರು, ನೀನು ಪ್ರಸಂಗ ಬರೆಯೋದು ಯಾಕೆ ನಿಲ್ಲಿಸ್ತೀಯಪ್ಪ, ನನಗೆ ತುಂಬ ಪ್ರೀತಿ ನೀನು ಬರೆಯ ಪ್ರಸಂಗ, ಯಾ ಇನ್ನೊಂದು 2 ಪ್ರಸಂಗ ಬರೆಯ ಹೇಳಿ, ಭಾಳ ತುಂಬ ಪ್ರೀತಿಯಿಂದ ಹೇಳಿದ್ರು. ಆಗ ಮತ್ತೆ ಪ್ರಾರಂಭ ಮಾಡಿದೆ ಯಕ್ಷಗಾನ ಪ್ರಸಂಗವನ್ನು ಬರೆಯುವುದಕ್ಕೆ. ಆ ನಂತರ ಮತ್ತೊಂದು 4 ಪ್ರಸಂಗ ಬರೆದೆ. ಒಂದು ದಿನ ಎರಡನೇ ನಾನು ಯಕ್ಷಗಾನ ಪ್ರಾರಂಭಿಸುವುದಕ್ಕಾದ ಕಾರಣ, ಹೊಸ್ತೋಟದ ಮಂಜಾತ ಭಾಗವತರು ನಮ್ಮ ಬ್ರಹ್ಮೂರಿಗೆ ಬಂದರು. ಬಂದವರು ಇಲ್ಲೇ ಒಂದು ತಾಳಮದ್ಲಿಗೆ ಬಂದಾಗ ಸಮಾರೋಪದಲ್ಲಿ ಒಂದು ಚೆಂದಾಗಿ 4 ಮಾತು ಹೇಳಿದರು. ನೋಡಿ ಎಲ್ಲವರು, ಯಕ್ಷಗಾನ ಹೇಳುವಂಥದ್ದು ನಮ್ಮ ಜಿಲ್ಲೆಗೋ ರಾಜ್ಯಕ್ಕೋ ಅಲ್ಲ, ವಿಶ್ವದಾದ್ಯಂತ ಪಸರಿಸ್ತಾ ಇದೆ, ಯಕ್ಷಗಾನ ಬೆಳೀತಾ ಇದೆ, ಅದಲ್ಲ ಪ್ರಶ್ನೆ, ನೀವು ನಿಮ್ಮಲ್ಲಿ ಎಷ್ಟು ಯಕ್ಷಗಾನ ಇಟ್ಟುಕೊಳ್ತೀರಿ ಎನ್ನುವುದನ್ನು ಲಕ್ಷ್ಯ ಹಾಕಿ, ನಿಮ್ಮ ಊರಿನಲ್ಲಿ ಯಕ್ಷಗಾನ ಇಡುವುದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದರು. ಆಗ ನಾನು ಮನೆಗೆ ಬಂದು ತುಂಬ ಯೋಚನೆ ಮಾಡಿದೆ. ಸಿಂಹಾವಲೋಕನ ಹೇಳಿದ ಹಾಗೆ ಹಿಂದೆ ಒಂದು 10, ಆ ನಂತರದಲ್ಲಿ ನಾನೊಬ್ಬನೇ ಯಕ್ಷಗಾನ ಬಿಟ್ಟದ್ದಲ್ಲ, ಆ 10 ವರ್ಷದ ಕಾಲ ನಮ್ಮೂರಲ್ಲಿ ಯಕ್ಷಗಾನವೇ ಇಲ್ಲ ಎನ್ನುವಾಗ ಆಗೋಗಿತ್ತು. ನಮ್ಮ ಊರಲ್ಲಿ ಎಲ್ಲಿ ಭಾಳ ಅಪರೂಪ, ಯಕ್ಷಗಾನ ಇಲ್ಲ, ಆಗುವುದೇ ಇಲ್ಲ. ಒಂದು ಎಲ್ಲೋ ಬಂದರೆ ಹೊರಗಿನ ಕಲಾವಿದರು ತಂದು ಒಂದು ಯಕ್ಷಗಾನ ಮಾಡಿಸುವುದು. ಸ್ಥಳೀಯ ಕಲಾವಿದರು ಇಲ್ಲ, ಎಲ್ಲರಿಗೂ ಒಂಥರ ನಿರುತ್ಸಾಹ. ಆ ರೀತಿಯಲ್ಲಿ ಮತ್ತೆ ಎರಡನೇ ಏನು ಮಾಡಿದೆ, ಪ್ರಾರಂಭ ಮಾಡೋಣ. ನಮ್ಮ ಸ್ನೇಹಿತರು, ನಮ್ಮದೊಂದು ಸಂಘ ಅದು ಇದು ಅಂತ ಉಂಟು,
ಒಂದು 5-6 ಮಂದಿ ಸ್ನೇಹಿತರಲ್ಲಿ ಕೇಳಿದೆ, ಒಂದು ತಾಳ ಮೊದಲೇ ಶುರು ಮಾಡೋಣ. ಒಂದೆರಡು ಮಂದಿಗೆ ಉತ್ಸಾಹ ಆಯಿತು, ಮತ್ತೊಮ್ಮೆ ಒಂದು ಎರಡು ಹೇಳಿದ್ರು. ನನಗೆ ಏನೂ ಗೊತ್ತಿಲ್ಲ ಯಕ್ಷಗಾನದಲ್ಲಿ, ಪದ್ಯವನ್ನು ಓದಲಿಕ್ಕೂ ಬರುವುದಿಲ್ಲ. ಅಂದರೆ ಹೇಗೆ ಅಂದರೆ ಅದಕ್ಕೊಂದು ಯಕ್ಷಗಾನ ಉಂಟಲ್ಲ, ಆ ಬಂಧದಲ್ಲಿ ಹೋದರೆ ಮಾತ್ರ ಅರ್ಥ ಆಗ್ತದೆ. ಹೇಗೋ ಪಾಠವನ್ನು ಓದಿದಾಗ ಆಗುವುದಿಲ್ಲ, ನಿಮಗೆ ಗೊತ್ತು. ಈಗ ಸಾಕಷ್ಟು ವಿದ್ಯಾ ಕಲಿತವರಿಗೂ ಯಕ್ಷಗಾನ ಪದ್ಯವನ್ನು ಓದುವುದು ಒಂದು ರೀತಿ ಕಷ್ಟ. ಅದು ಆ ಶೈಲಿಯಲ್ಲಿ ಬಂದರೆ ಮಾತ್ರ ಚೆಂದ, ಬಂದರೆ ಸರಿಯಾಗಿ ಅರ್ಥವೂ ಆಗ್ತದೆ. ಹಾಗೆ ಹೇಳಿದೆ, ನನಗೆ ತಿಳಿದಷ್ಟರ ಮಟ್ಟಿಗೆ ನಿಮಗೆ ಹೇಳ್ಕೊಡ್ತೀನಿ, ನಾವು ಮಾಡುವ ಪ್ರಯತ್ನ ಮಾಡೋಣ. ಹೊಸ್ತೋಟದವ್ರು ಯಾಕೆ ಅಂತಂದರೆ ಒಂದು ಯಕ್ಷಗಾನದಲ್ಲಿ ತಪಸ್ವಿಗಳು, ಅವರ ಮಾತನ್ನು ನಾವು ಪಾಲಿಸುವುದು ಕೇಳಿದ ಮೇಲೆ ಅದು ಒಂದು ರೀತಿಯ ನಮಗೆ ಒಳ್ಳೆಯದೇ. ಮತ್ತು ನಮ್ಮ ಊರಿನಲ್ಲೂ ನೋಡೋಣ, ಯಕ್ಷಗಾನಕ್ಕೆ ಪ್ರಯತ್ನಿಸೋಣ. ಆಯಿತು, ಒಂದು 6-8 ಮಂದಿ ಸೇರಿ ತಾಳಮದ್ಲೇ ಪ್ರಾರಂಭ ಮಾಡಾಯಿತು. ನಮ್ಮ ಶಂಕರಭಟ್ಟ ಇದ್ದಾಗ ಶಂಕರಭಟ್ಟ ಪದ್ಯಕ್ಕೆ ಬರ್ತಿದ್ರು, ನಮ್ಮ ಹಿರಿಯ ಅಣ್ಣವರು ಸುಬ್ರಾಯ ಭಟ್ರೆ ಮೃದಂಗಕ್ಕೆ ಬರ್ತಾಯಿದ್ರು, ನಮ್ಮ ಪುರೋಹಿತರು ಪುರಾಣಿಕರು ಸೀತಾರಾಮ್ ಪುರಾಣಿಕರು ಅಂತ. ಆಯ್ತಾ, ಅವರು ಮೊದಲೇ ಪದ್ಯ ಹೇಳಿದವ್ರೆ. ನಾವು ಹಳೆಯ ಕಾಲದಲ್ಲಿ ಮತ್ತೆ ಯಕ್ಷಗಾನ ಮಾಡುವಾಗ ಅವರೇ ಪದ್ಯ ಹೇಳುವವರು ಆಗಿತ್ತು. ಆಗ ಮೊದಲೇ ಅಂದರೆ 30 ವರ್ಷದ ಹಿಂದೆ ಅವರೇ ಮತ್ತೆ ಪದ್ಯ ಹೇಳಿ ಒಂದು 10-12 ವರ್ಷ ನಿರಂತರವಾಗಿ ನಮ್ಮ ತಾಳಮದ್ಲೇ ಸಾಗಿತ್ತು ಈ ಸಂಕಷ್ಟಿಗೆ, ಪ್ರತಿ ಸಂಕಷ್ಟಿಗೆ. ಆ ಕಾಲದಲ್ಲಿ ಮತ್ತೆ ಊರಲ್ಲಿ ಯಕ್ಷಗಾನದ ವಾತಾವರಣ ಹೆಚ್ಚಾಯಿತು. ಅಂದ್ರೆ ಯಕ್ಷಗಾನ ವೇಷವನ್ನು ಬಿಟ್ಟು ನೀವು ತಾಳಮದ್ಲೆ ಅತ್ತ ಮತ್ತೆ ಮುಖ ಮಾಡಿದ್ರು? ಮುಖ ಮಾಡಿದ್ರು ನಂತರ. ಆ ಪ್ರಾರಂಭದ ಮಧ್ಯದಲ್ಲಿ ಯಕ್ಷಗಾನದ ವೇಷ ಮಾಡಲಿಲ್ಲ ಆಗಿತ್ತು. ಒಂದು ದಿನ ಅದೇ ನಮ್ಮ ಪುರಾಣಿಕರು ಏನು ಮಾಡಿದ್ರು ಕೇಳಿದ್ರೆ, ಏ ನಿಮ್ಮ ತಾಂಡದ ಒಂದು ಗದಾಯುದ್ಧ ಆಗಬೇಕು ಅಂತ ಹೇಳಿದ್ರು. ಕೌರವನ್ ಮಾಡುವವರಿಲ್ಲ, ಮಾಡುವುದಿಲ್ಲ. ನನ್ನ ನಾರಾಯಣ ಅಂತ, ಏ ನಾರಾಯಣ ಕೌರವನ್ ಮಾಡ್ತಾ ಮಾಡಿ, ಇಲ್ಲ ಮಾಡು ನೀ ಮಾಡಬೇಕು ಹೇಳ್ತೆ. ಕೊನೆಗಿಲ್ಲ, ನಾನು ವೇಷ ಬಿಟ್ಟು ಭಾಳ ವರ್ಷ ಆಗೋಯಿತು, ಮಾಡೋದಿಲ್ಲ. ಅದು ಬಹುತೇಕ 2013-14 ಏನೋ ಇರಬೇಕು. ಇಲ್ಲ ನಾನು, ಏ ನಾನೇ ಪದ್ಯ ಹೇಳ್ತೀನಿ ನಾನು ಮಾಡು ಹೇಳಿ ಹಠ ಹಿಡಿದುಬಿಟ್ರು. ಆಯಿತು, ಅರ್ಧ ಕೌರವನು ಕೆರೆಯಲ್ಲಿ ಮುಳುಗುವಲ್ಲಿವರೆಗೆ ಮಾಡ್ತೇನೆ, ಮುಂದೆ ಸಾಧ್ಯವೇ ಇಲ್ಲ ನನ್ನ ಹತ್ರ ಅಂತ ಹೇಳಿದೆ. ಯಾಕೆಂದ್ರೆ 8 ವರ್ಷ ಯಕ್ಷಗಾನ ಬಿಟ್ಟು ಅದು ಕೌರವನಂತ ಅದು ಮಾಡಿದವನಲ್ಲ ನಾನು, ಗದಾ ಇದ್ದದ್ದು ಕೌರವನ ಬಸವಾಸುರನ ಈ ಥರ ವೇಷ ಮಾಡಿದವನಲ್ಲ. ಆದರೂ ಏನು ಒಂದು ಹಿರಿಯರ ಮಾತವರು ನಾವು ಹೇಳಿದಾಗ ಒಂದು ತಾಳಮದ್ಲೆ ಬಿದ್ದು ಹೋಗ್ತದೆ ಅಂದರೆ, ನಾನು ಆಗ ತಾಳಮದ್ಲೆಯಲ್ಲಿ ಹೊರಗಡೆ ಹೋಯಿತು ನಮ್ಮದು ಕೆಲವಷ್ಟು ನಮ್ಮ ತಂಡದಿಂದ. ನಮ್ಮ ತಂಡದ ತಾಳಮದ್ಲೆ ಅಲ್ಲಿ ತೆಲಂಗಾರ ಸಪ್ತಾಹದಲ್ಲೆಲ್ಲ ನಾವು ಹೋಗಿ ಒಂದೊಂದು ತಾಳಮದ್ಲೆ ಮಾಡಿದ್ರು. ಅಲ್ಲಿ ನಮ್ಮ ಶಂಕರಭಟ್ರು ಇದ್ದಿದ್ರು ಬಂದಿದ್ರು. ಕೆಲವು ಸಂದರ್ಭದಲ್ಲಿ ಯಲವಳ್ಳಿಲೋ ಎಲ್ಲೋ ಒಂದು ಕಡೆಗೆ ಒಪ್ಕೊಂಡಾಗ ಇವರು ಮೇಳದಲ್ಲಿ ಇರುವಂಥ ಕಾಲ ಬರಲಿಕ್ಕೆ ಆಗಲಿಲ್ಲ. ಆಗ ಅದೇ ಪುರಾಣಿಕರು ಹೋಗಿ ನಡೆಸ್ಕೊಟ್ಟಾಗ ಅವ್ರ ಮಾತನ್ನು ನಾನು ಮೀರ್ಲಿಕ್ಕಾಗದೆ ಗದಾ ಇದ್ದು ಕೌರವನ್ನು ಒಪ್ಕೊಂಡೆ. ಆಕಸ್ಮಿಕ ಮತ್ತೊಬ್ಬರು ತಡಿಗಡರಿ ಕೌರವರು ಮಾಡುವವರಿಗೆ ಕಾಲು ನೋವಾಗಿ ಇಡೀ ಕೌರವನ್ನು ನನಗೆ ಮಾಡೋದು ಬಂತು. ಅವತ್ತು ಏನೋ ಆಟ ಶುರುವಾಗುವ ಸಮಯಕ್ಕೆ ಮಳೆಗಾಲ, ಬೆಂಗಳೂರಿಗೆ ಕ್ಯಾಂಪಿಗೆ ಮೇಳದಲ್ಲಿದ್ದ ಹೋದ ಶಂಕರ್ ಭಟ್ರು ಬಂದ್ಬಿಟ್ಟದ, ಪದ್ಯ ಹೇಳ್ದ. ಪದ್ಯ ಹೇಳ್ದವ ಮತ್ತೆ ಮರದಿನ ಬಿಡಲೇ ಇಲ್ಲ ನನಗೆ. ಎಲ್ಲ ಅಪಚನಿ ಮಾಡುವುದೇ ಯಾಳಿ, ಅವರ ಮಾವನ ಮನೆಯಲ್ಲಿ ಯಕ್ಷಗಾನ ಇತ್ತು ಬ್ರಹ್ಮ ಕಪಾಲ, ಅಲ್ಲಿ ಒಂದು ಬ್ರಹ್ಮ, ಆ ನಂತರದಲ್ಲಿ ಕಪಾಲ ಹಿಡಿದಾಗೆ ನನಗೆ ಅಲ್ಲ ಬೇಸರ ಇಲ್ಲ. ಮತ್ತೆ ಆ ನಂತರ ಮತ್ತೆ ಯಕ್ಷಗಾನದಲ್ಲಿ ಮತ್ತೆ ವೇಷ ಕೂಡ ಮಾಡ್ಲಿಕ್ಕೆ ವೇಷ ನಾನು ತೊಡಗಿಸ್ಕೊಂಡೆ. ನನ್ನ ಜೀವನದಲ್ಲಿರುವಂತಹ ಧರ್ಮ ಆತ್ಮ ನನಗೆ ಹೆದುವಾದಂತಹ ಧರ್ಮಕ್ಕೆ ನಾನು ವಿರುದ್ಧವಾಗಿ ನಡೆದುಕೊಂಡು ಹಾಗಾಗಿ ಹೋಗ್ತದೆ. ಒಂದು ಧರ್ಮ ಸಂಕಟ ಎದುರಾಗಿ ಹೋಗಿದೆ, ಅಣ್ಣನಿಗೆ ಪೂರಕವಾಗಿ ಹೋಗಲೋ ವಿರುದ್ಧವಾಗಿ ಹೋಗಲೋ. ಅಂದಿನ ರೀತಿಯಲ್ಲಿ ರಾಜನೀತಿಯನ್ನು ಹೇಳುತ್ತೇನೆ. ಅಣ್ಣ ನನ್ನ ಮಾತಿಗೆ ಸಮ್ಮತಿಸಿ ವೈರವನ್ನು ತ್ಯಜಿಸಿದ ಅಂತಾದರೆ ನನ್ನ ಜೀವನ ಧನ್ಯವಾಯಿತು, ನನ್ನ ಪ್ರಯತ್ನ ಸಾರ್ಥಕವಾಯಿತು. ಇಲ್ಲವೋ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಎನ್ನುವಂತಹ ಆತ್ಮತೃಪ್ತಿ ನನಗಾಗ್ತದೆ. ಆದ್ದರಿಂದ ಅಣ್ಣನಲ್ಲಿ ಸಾರ್ತೇನೆ ಅಣ್ಣಯ್ಯ. ಸರ್, ಈ ಗ್ಯಾಪ್ ಏನು 10 ವರ್ಷ ಗ್ಯಾಪ್ ಇತ್ತು ನಿಮಗೆ, ಆ ಗ್ಯಾಪನ್ನು ಬಿಟ್ಟು ಮತ್ತೆ ವೇಷಕ್ಕೆ ಬಂದಾಗ ಅನುಭವ ಹೇಗಾಯಿತು ಸರ್? ಯಾಕಂದರೆ ಸಹಜವಾಗಿ ಗ್ಯಾಪ್ ಇದ್ದಾಗ ನಮಗೆ ಅದರಿಂದ ಸ್ವಲ್ಪ ವಿಮುಖವಾಗ್ತೇವೆ ನಾವು. ನಿಮ್ಮ ಅನುಭವ ಹೇಗಿತ್ತು ಸರ್? ತುಂಬ ಭಯ ಇತ್ತು, ತುಂಬ ಅಂದರೆ ತುಂಬ ಭಯ, ಏನಾಗ್ತದೋ ಎನ್ನುವ ಭಯ. ಆದರೆ ಅಷ್ಟು ದಿನ ಬಿಟ್ಟು ನಾನು ಮಾಡಿದ್ರಿಂದ ಜನ ಸ್ವೀಕರಿಸಿದರೆ ಬಿಟ್ಟರೆ ಆ ಕೌರವನ್ನು ಮಾಡುವ ನೀವು ನೋಡಿ ಸಹಜವಾಗಿ 10 ವರ್ಷ ಯಕ್ಷಗಾನದಲ್ಲೇ ಪ್ರವೇಶ ಮಾಡುತ್ತಿದ್ದವು ಕುರುರಾಯನಿದನ್ನೆಲ್ಲ ಹೇಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಆದರೂ ನಮ್ಮವರೇ, ನಮ್ಮ ಇಲ್ಲಿ ಊರಲ್ಲಿದ್ದಾರಲ್ಲ ಪ್ರತಿಯೊಂದು ಮನೆಯವರು ಯಕ್ಷಗಾನದ ಅಭಿಮಾನಿಗಳು. ನಮ್ಮೂರಲ್ಲಿ ಯಕ್ಷಗಾನ ಆಯಿತು ಅಂದರೆ ಒಂದು ಹಬ್ಬದ ವಾತಾವರಣ.
ಯಾವ ಸಾಮಾನ್ಯ ಒಂದು ಕಲಾವಿದ ಕಲಾವಿದ ಅಲ್ಲ ಯಾವ ವ್ಯಕ್ತಿ ಯಕ್ಷಗಾನವನ್ನು ಮಾಡಿದರೂ ಪ್ರೀತಿಯಿಂದ ಬಂದು ನೋಡ್ತಾರೆ. ಜನಸಂಘಟನೆಗೊಂದು ಇರುವಂಥ ಮಾಧ್ಯಮ ಅಂದರೆ ನಮ್ಮೂರಲ್ಲಿ ಯಕ್ಷಗಾನ. ಆದ್ದರಿಂದ ನನಗೆ ಭಯ ಇದ್ದರೂ ಪ್ರೋತ್ಸಾಹ ಜನರದು. ನಾನು ಒಂದು ಪ್ರವೇಶ ಮಾಡಿ ಒಳಗೊದ್ದೆ ಒಂದು ಎರಡು ಜನ ಬಂದು ಹೇಳಿದ್ರೆ ಏ ಒಳ್ಳೆ ಮಾಡಿದೆ ನೀನು ಏನು ತಲುಪಿಸಿ ಮಾಡ್ಕೊಳ್ಬೇಡ ಹೇಳಿ. ಆ ರೀತಿ ಪ್ರೋತ್ಸಾಹ ಸಿಕ್ಕಿದಾಗ ಸಹಜವಾಗಿ ನಮಗೆ ಯಾವುದೇ ಅಳುಕಿರುವುದಿಲ್ಲ ಎನ್ನುವುದು ನನ್ನದಾದಂಥ ಒಂದು ಭಾವನೆ. ಹೌದು ಹಾಂ ಸರ್, ಅಲ್ಲಿಂದ ಮುಂದೆ ಮತ್ತೆ ತಾಳಮದ್ಲೆಯಲ್ಲಿ ಮುಂದುವರೆದ್ರ ಅಥವಾ ನೀವು ವೇಷಗಾರಿಕೆಯಲ್ಲಿ ಮುಂದುವರೆದ್ರೆ ಸರ್ ಹೇಗೆ ಏನಾಯ್ತು? ತಾಳಮದ್ಲೇ ನನಗಿಷ್ಟ ಸ್ವಲ್ಪ, ಯಾಕೆಂದರೆ ವೇಷಕ್ಕೆ ಒಂದು ನಮಗೀಗ ಇಳಿ ವಯಸ್ಸಾದ ನಂತರದಲ್ಲಿ ತುಂಬ ಕಷ್ಟ. ಅದು ಇಲ್ಲಿ ನಮ್ಮ ಊರಲ್ಲಿ ಸುತ್ತಮುತ್ತಲಲ್ಲೂ ನೀನು ಮಾಡಬೇಕು ವೇಷವ ಅಂತ ಹೇಳಿದಾಗ ನನ್ನ ಹತ್ರ ಸಾಧ್ಯ ಆದಷ್ಟರ ಮಟ್ಟಿಗೆ ಹಾಗೆ ತಾಳಮದ್ಲೇ ದೊಡ್ಡ ಅರ್ಥಗಾರಿ ಏನು ಅಲ್ಲ ನಾನು. ಯಾಕೆಂದರೆ ಸಹಜವಾಗಿ ಹೇಳಬೇಕು ಅಂತಂದರೆ ನಾನು ಶಾಲೆಯಲ್ಲಿ ಕಲಿತ ವಿದ್ಯೆ ಕಡಿಮೆ, ಅದು ಬೇಕು ಸಹಜವಾಗಿ ಈ ಯಕ್ಷಗಾನಕ್ಕೆ ಜನರಿಗೆ ಮುಟ್ಟುವಾಗ ಮಾಡಲಿಕ್ಕೆ ನಮ್ಮ ಶೈಲಿ ಮತ್ತು ನಮ್ಮ ಧ್ವನಿ. ಮತ್ತೊಂದು ನಿಮಗೆ ಹೇಳಲೇಬೇಕಾದಂಥ ವಿಷಯ ಅಂತಂದರೆ ಮಧ್ಯದಲ್ಲಿ 6 ತಿಂಗಳು ನನಗೆ ಮಾತೇ ಇಲ್ಲ, 3 ತಿಂಗಳು ಒಂದೂ ಮಾತಾಡದೇ ಇದ್ದವನು. ನನ್ನ ಧ್ವನಿ ತುಂಬ ತೊಂದರೆ ಕೊಡ್ತದೆ, ಎಷ್ಟೋ ಸಲ ಯಕ್ಷಗಾನದಲ್ಲಿ ಅರ್ಥ ಹೇಳಿದ್ರೆ ಜನಕ್ಕೆ ಸ್ಪಷ್ಟತೆ ಬರುವುದಿಲ್ಲ ನಂದು. ಅದು ಮೊದಲಲ್ಲ, ಈಗಿನ ಒಂದು 6-7 ವರ್ಷದ ಹಿಂದದ್ದು. ಕೊನೆಗೇನೋ ಡಾಕ್ಟರ್ ಒಂದು ಚಿಕಿತ್ಸೆಯೋ ದೇವರ ಅನುಗ್ರಹ ಏನೇನೋ ಮಾಡಿ ಮಾತು ಬಂದಿದೆ. 3 ತಿಂಗಳ ಒಂದೇ ಒಂದು ಮಾತಾಡಲಿಲ್ಲ. ಮಾರುಕಟ್ಟೆಗೆ ಹೋದ್ರೆ ಸನ್ನೆ ಮಾಡಿ ತಗೊಂಡು ಬರುವ ಪರಿಸ್ಥಿತಿ ಬಂದೋಯ್ತು ನನಗೆ. ಒಂದು ಯಕ್ಷಗಾನದ ಅರ್ಥ ಇರ್ತಿರುವಾಗೆ ಅದ್ದು ಅದು ಒಂದು ರಾಮನಿರ್ಯಾಣದ ರಾಮನ ಹೇಳ್ತಾ ಇದ್ದೆ ಒಂದಲ್ಲಿ. ಅದೇನು ದೊಡ್ಡ ಅಂತ ಕಷ್ಟದ್ದಲ್ಲ, ಆದರೂ ಧ್ವನಿ ಹೋಗಿ ಹೋಯಿತು, ಮರದೇ ನಿಂದ ಧ್ವನಿ ಇಲ್ಲ. ಹಾಗಾಗಿ ಈಗ ಧ್ವನಿ ತೊಂದರೆ ಕೊಡ್ತದೆ. ಯಕ್ಷಗಾನ ತಾಳಮದ್ಲಲ್ಲಿ ಯಾಕೆ ಅಂದರೆ ಒಂದು ಸ್ವಲ್ಪ ನಮಗೆ ಸಂತೋಷ ಕಾರಣ ಏನು, ನಾನು ಮಾಡ್ತಾ ಇರುವಂಥ ಈ ಯಕ್ಷಗಾನದ 10-12 ವರ್ಷ ಹೇಳಿದ್ನಲ್ಲ ನಾನು, ಕೊರೋನಾ ಕಾಲದಲ್ಲಿ ಬಂದ ನಂತರದಲ್ಲಿ ನಿಂತೋಯ್ತು ಅದು ಸಂಕಷ್ಟಿ ತಾಳಮದ್ಲಿ. ಹಾಗಂತ ಊರಲ್ಲಿ ಆಗ್ತದೆ. ಈಗ ನಮ್ಮ ಒಂದು 10-8 ಏನು ನಮ್ಮ ಸಂಘದಲ್ಲಿ ಇದ್ದವರು ಇದ್ದಾರೋ ತಾಳಮದ್ಲೆ ಸಂಘದಲ್ಲಿ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗಿದೆ ಈಗ ಕಳೆದ ವರ್ಷ. ನಾವು ಪ್ರೀತಿಯಿಂದ ಇವತ್ತು ಈಗ ನಾನು ಫೋನ್ ಮಾಡಿ ಇಂದು ಮಧ್ಯಾಹ್ನ 4 ಗಂಟೆಗೆ ಒಂದು ಆಗಬೇಕು ಅಥವಾ ಒಂದು ಸಂಜೆ 6 ಗಂಟೆಗೆ ಒಂದು ತಾಳಮದ್ಲೆ ಆಗಬೇಕು ಅಂದರೆ ಯಾರೂ ಹಣದ ನಿರೀಕ್ಷೆ ಮಾಡುವವರಲ್ಲ. ಇಲ್ಲಿ ನರಸಿಂಹೇಗಡರು ಅಂತಿದ್ದಾರೆ, ಸುಬ್ರಾ ಹೇಗಡರು ಅಂತಿದ್ದಾರೆ, ಗಣಪತಿ ಭಟ್ ಗಜಾನನ ಭಟ್ರು ಇರಲಿ, ನಮ್ಮ ಅಣ್ಣನ ಮಗನ ಶ್ರೀಪಾದ್ ಭಟ್ರು ಅಂತಿದ್ದಾರೆ, ಗಂಗಾಧರ್ ಭಟ್ರು ಅಂತಿದ್ದಾರೆ, ನಮ್ಮ ಪುರಾಣಿಕರು ಹೌದು, ಯಾರಾದರೂ ಹೌದು, ಮತ್ತು ಇನ್ನು ಅನೇಕರು ಇದ್ದಾರೆ. ಯಾವುದೇ ಒಂದು ಹಣದ ಅಪೇಕ್ಷೆ ಇಲ್ಲದೆ ಯಕ್ಷಗಾನವನ್ನು ಪ್ರೀತಿಯಿಂದ ಮಾಡುವವರು. ಇನ್ನು ನಮ್ಮ ಕುಟುಂಬದಲ್ಲೂ ಯಕ್ಷಗಾನ ಪ್ರೋತ್ಸಾಹ ಹೇಗಿದೆ ಅಂತಂದರೆ ನಮ್ಮ ಮತ್ತೊಂದು ಅಣ್ಣವರಿದ್ದಾರೆ, ಅವರು ಹಾಗೆ ವರ್ಷದಲ್ಲಿ ಒಂದಿಷ್ಟು ಹಣ ಖರ್ಚಾದರೂ ಒಂದು ಯಕ್ಷಗಾನ ಮಾಡ್ರೆ, ನಾವು ಒಂದು ಯಕ್ಷಗಾನ ಮಾಡ್ತೇವೆ ಅಂದರೆ ಅವ್ರ ಕೈಲಾದ ಸಹಕಾರ ಮಾಡ್ತಾರೆ. ಯಕ್ಷಗಾನಕ್ಕೆ ಸಹಕಾರ ಪ್ರೋತ್ಸಾಹ ನಮ್ಮ ಕುಟುಂಬದಲ್ಲಿ. ಹಾಗೆ ಇನ್ನು ಕೆಲವರು ಈ ಅರ್ಥವನ್ನು ಬರ್ಕೊಡುವಂತ ಬರ್ತಾರೆ ನಾನಿದ್ದಲ್ಲಿ. ಅದು ಆಗ ನಾನು ಮಧ್ಯೆ 10 ವರ್ಷ ಒದರು ಬಿಡಲಿಲ್ಲ ನಾನು. ನಾನು ಯಕ್ಷಗಾನದಿಂದ ದೂರ ಇದ್ದರೂ ಈ ಬಯಲಾಟಕ್ಕೆ ಯಾರೋ ಒಬ್ಬರು ಬಂದು ಹುಡುಗರು ನನಗೊಂದು ಅರ್ಥ ಬರ್ಕೊಡು ಅಂತ ಇಡೀ ಪ್ರಸಂಗವನ್ನು ಪೂರ್ತಿ ಬರೆಸ್ಕೊಂಡು ಹೋಗುವವರು ಇದ್ದಾರೆ. ಅದು ನಾನು ಸಂಜೆ ಸಮಯದಲ್ಲಿ ಹಾಗೇಳಿ ಅವ್ರ ಹತ್ರ ನಾನು ಯಾರ ಹತ್ರ ಹಣ ಕೇಳುವುದಿಲ್ಲ. ಕೆಲವು ಜನ ಪ್ರೀತಿಯಿಂದ ಬೇಡ ಅಂತಂದ್ರೂ ಕೊಟ್ಟು ಹೋಗುವವರು ಇದ್ದಾರೆ. ಏನಾದ್ರೆ ನಮಗೇನು ನಷ್ಟ ಇಲ್ಲ, ಆಗಲಿ ಮಾಡ್ತಾರಲ್ಲ ಅನ್ನುವಂಥ ಪ್ರೀತಿಯಿಂದ ನಾವು ಅದನ್ನು ಮಾಡ್ತೀವಿ. ಸರಿ, ಪ್ರಸಂಗದ ಪ್ರಸಂಗ ಬರೆಯುವುದ್ರ ಬಗ್ಗೆ ಈ ಕೆಲವಷ್ಟು ಜನ ಹೇಳ್ತಾರೆ, ವಿರಚಿತ ಅಂತ ಹಾಕ್ತಾರೆ, ಪದ್ಯ ರಚನೆ ಬೇರೆಯವ್ರದ್ದು ಅಂತ ಇರ್ತದೆ ಸರ್, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂದರೆ ನಾನು ಉಳಿದೆಲ್ಲ ಪ್ರಸಂಗಕರ್ತರಿಗೆ ಹೇಳುವಷ್ಟು ದೊಡ್ಡವನಲ್ಲ, ಆದರೆ ನಾನು ಬರೆದ ಪ್ರಸಂಗದಲ್ಲಿ ಪದ್ಯವನ್ನು ರಚನೆ ಇರಲಿ, ಅದಕ್ಕೆ ಬೇಕಾದಂಥ ಕಥೆಯನ್ನು ಆಯ್ದುಕೊಂಡದ್ದಿರಲಿ, ಪ್ರಾಸ ಎಲ್ಲದೂ ಬಂದ, ಎಲ್ಲದೂ ನನ್ನದೇ. ಕೊನೆಗೆ ತಾಳವನ್ನು, ತಾಳ ರಾಗದ ಯಾವುದನ್ನು ಇಡ್ಬೋದು, ತಾಳ ಯಾವುದರಲ್ಲಿ ಹಾಕ್ಬೋದು ಅಂತ ನಮ್ಮ ಶಂಕರ ಭಟ್ರ ಹತ್ರ ಕೇಳ್ತಾ ಇದ್ದೆ ನಾನು. ಅಷ್ಟು ಬಿಟ್ಟರೆ ಎಲ್ಲವನ್ನು ಒಬ್ಬೊಬ್ಬರಲ್ಲಿ ಒಂದೊಂದು ಸೇರಿಸಿಕೊಂಡು ತಕೊಂಡ್ರೆ ಪ್ರಸಂಗಕರ್ತ ಅಂತ ಹೆಸರು ಏನಿರ್ತದೆ ಅದರಲ್ಲಿ ಅಲ್ವಾ? ಹಾಗಾಗಿ ಬಹುತೇಕ ಅದರಲ್ಲಿ ಶ್ರಮ ನನ್ನದು. ಸಹಕಾರ ಉಂಟು. ಈಗ ನಾವು ತೆಗೆದುಕೊಂಡು ಹೋದರೆ ನಾನೇ ಕೆಲವು ಪ್ರಸಂಗ ಬರೆದು ಒಂದು ಆದ ನಂತರದಲ್ಲಿ ನಮ್ಮ ಹೆಬ್ಬಾರು ಹಿರಿಯರ ಹತ್ರ ತಗೊಂಡು ಹೋಗ್ತೀನಿ. ಏನಾದರೂ ಕತೆಗೆ ತೊಡಕಾಗುವಂಥ ಸನ್ನಿವೇಶ ಬಂದರೆ ಅವ್ರು ಹೇಳ್ತಾಯಿದ್ರು ಸರಿಯಲ್ಲ ಇದು ಅಂತ, ಇಷ್ಟು ಅವ್ರ ನಿರ್ದೇಶನ ಉಂಟು. ಅವರು ಹಾಗೆ ಅದು ಪೂರ್ತಿ ಚಿತ್ರಣ ಆದ ನಂತರ ಒಮ್ಮೆ ತಗೊಂಡು ತೋರಿಸೋದು ಹೀಗಿದೆ ನೋಡಿ ಅಂತ.
ಇಲ್ಲ ಇದೊಂದು ಸನ್ನಿವೇಶ ಬದಲು ಮಾಡಿದ್ರೆ ಒಳ್ಳೇದಾಗ್ತಿತ್ತ ನೋಡು ಹೆಂಗೆ ನಿನ್ನ ಮನಸ್ಸಿಗೆ ಕಂಡಂಗೆ ಮಾಡು ಅಂತ ಹೇಳ್ತಿದ್ರು ಅವರು. ಅದು ಸರಿ ಅಂತಂದ್ರೆ ನಾನು ಮಾಡೋದು ಹಾಗೆ. ಹಾಗಾಗಿ ಸ್ವರಚನೆ ಇದ್ರೆ ಮಾತ್ರ ಅದು ವಿರಚಿತ ಅಂತ ವಿರಚಿತ ಅಂತ ಹೇಳಬೇಕಿದ್ರೆ ಅದಿರ್ಬೇಕಲ್ಲ ಕಥೆ ಪದ್ಯ ಪ್ರತಿಯೊಂದು. ಅದು ತುಂಬ ಕಷ್ಟ ರೀ ಅದು. ಯಕ್ಷಗಾನದ ಪ್ರಸಂಗ ಬರೆಯೋದಿದೆಯಲ್ಲ ನಾನು ಬರೀತೇನೆ ಅಂತ ಹೊರಟ್ರೆ ಆಗುವುದಲ್ಲ ಅದು. ಯಾಕೆ ಅಂದ್ರೆ ನೋಡಿ, ಅದೇ ಉಳಿದಂಥ ಅಂದರೆ ಉಳಿದ ಆಕ್ಷೇಪ ಕೇಳುವುದಲ್ಲ. ಇವತ್ತು ಒಂದು ಚಿತ್ರಗೀತೆಗೆ ಅದೇ ಅಭಿನಯ ಬೇಕು ಅಂತಿಲ್ಲ. ಯಕ್ಷಗಾನದ ಪದ್ಯ ಬರೆದಾಗ ಆ ಪದ್ಯಕ್ಕೆ ಅಭಿನಯ ಇರಬೇಕು ಅಂದರೆ ಕಲಾವಿದನಿಗೆ ಪೂರಕವಾಗಿರಬೇಕು. ಹಾಡುವಂಥ ಭಾಗವತರಿಗೆ ಅದು ಸರಾಗವಾಗಿ ಹೋಗುವಾಗಿರಬೇಕು. ಮತ್ತು ಸನ್ನಿವೇಶಕ್ಕೆ ಬದಲಾಗುವ ಹಾಗೆ ತಾಳ ಭಾವನೆ ಬದಲಾಗಬೇಕು. ಒಂದೇ ತಾಳದಲ್ಲಿ ನಾವು ಅಷ್ಟತಾಳದ ಪದ್ಯವನ್ನು ಒಂದೇ ಅಷ್ಟತಾಳದ ಪದ್ಯವನ್ನು 20 ಬರೆದು ಬರೆಯುವಾಗ ಸುಲಭ ನಮಗೆ. ನಾವು ಒಂದೇ ಭಾವದಲ್ಲಿ ಬರೀತಾ ಹೋಗುವಾಗ ಅದೇ ತಾಳ ನಮಗೆ ಬರ್ತದೆ. ತಕ್ಷಣ ಬದಲಾಗಬೇಕು ಅಂದರೆ ನಾವು ಅವತ್ತಿನ ಸಮಯವನ್ನು ಬದಲಿ ಮಾಡುವುದೇ. ಈಗ ನಾನು ಅಷ್ಟತಾಳದಿಂದ ರೂಪಕ ತಾಳಕ್ಕೆ ಹೋಗ್ತೇನೆ ಅಂತಂದರೆ ಅದೇ ಕ್ಷಣದಲ್ಲಿ ನಮ್ಮಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟೇ ಬರೀಬೇಕು ಅದನ್ನು. ಹಾಗಾಗಿ ಅದು ಹಾಗಿದ್ರೆ ಮಾತ್ರ ಅಲ್ವಾ ಜನರಿಗೂ ಕೊನೆಗೆ ಅಷ್ಟತಾಳದಲ್ಲಿದ್ದ ಪದ್ಯವನ್ನೇ ಭಾಗವತರು ಅನಿವಾರ್ಯತೆಯಲ್ಲಿ ರೂಪಕ ತಾಳವನ್ನು ಮಾಡೋ ತ್ರಿವಿಧ ತಾಳವನ್ನು ಮಾಡಿ ಹೇಳ್ತಾರೆ. ಆದರೆ ಸಾಧ್ಯ ಆದಷ್ಟು ಮಾಡಿ ಪದ್ಯದ ಸನ್ನಿವೇಶವನ್ನು ಬದಲಿ ಮಾಡುವುದು, ಕತೆ ನಡಿಬೇಕು ಅದರಲ್ಲೇ. ಇಷ್ಟೆಲ್ಲ ಇದೆ ಅದು. ಅದಷ್ಟನ್ನೆಲ್ಲ ನಾನು ಹೇಳುವಷ್ಟು ಸಮರ್ಥ ಅಲ್ಲ, ಯಾಕೆಂದರೆ ಅದನ್ನು ಸಾಕಷ್ಟು ಪ್ರಾಜ್ಞಾವಂತರಿದ್ದಾರೆ. ನಾನೇ ಹೇಳಿದ್ರೆ ನನ್ನ ಪ್ರಸಂಗದಲ್ಲೂ ದೋಷ ಅನ್ನುವಂಥ ಸಹಜವಾಗಿ ಇರುವುದೇ ಅದು. ನಾವು 3 ಮಂದಿ ಅಣ್ಣ ತಮ್ಮಂದಿರು, 3 ಕಡೆಗೆ ಕ್ಷೇತ್ರ ನಮಗೆ ಬೇರೆ ಬೇರೆ ಒಂದು ಅರ್ಧರ್ಧ ಕಿಲೋಮೀಟರ್ ದೂರದಲ್ಲೇ ಇದೆ. ನಾನು ಇದು ಬಿಟ್ಟು ಅಲ್ಲಿ ಹೋಗೋದು ಬೇಡ ಅನ್ನಿಸ್ತು ಅವ್ರು ಕೇಳಿದರು ಆಗ. ಹಾಗಂತ ಆಗ ನಾನು ಮೊದಲು ಹೇಳಿದ್ನಲ್ಲ, ನಮ್ಮ ಒಬ್ಬರು ಸ್ನೇಹಿತರು ವಿ ಟಿ ಭಟ್ರು, ನಮ್ಮ ಅಣ್ಣವ್ರ ಹತ್ರ ಕಲಿತವರು, ಅವರು ಗುಂಡವಾಳ ಮೇಳದಲ್ಲಿ ಸರ್ವಿಸ್ ಮಾಡಿದ್ರು. ಕೆರೆ ಮನೆ ಅಂಥ ಒಳ್ಳೆ ಮೇಳದಲ್ಲಿ ಅವರು ಹೋಗಿ ಶಂಭುಗಡವ್ರ ಒಟ್ಟಿಗೆ ಅನೇಕ ವೇಷ ಮಾಡಿದ್ರು. ತುಂಬ ಪ್ರೀತಿಯಿಂದ ನಮ್ಮ ಅಣ್ಣವ್ರನ್ನು ಕಂಡಾಗ ಈಗಲೂ ಗುರುಗಳೇ ಅಂತಲೇ ಹೇಳುವುದು ಅವರು. ಹಾಗಷ್ಟು ಭಾವನೆ ಇಟ್ಕೊಂಡವರು ಇದ್ದಾರೆ ಒಳ್ಳೆ. ಈಗ ನೀವು ಕೂಡ ಗುರುಗಳಂದ್ರೆ ಅಣ್ಣವರನ್ನೇ? ಅಣ್ಣವರು ಹೌದು, ನಮಗೆ ಒದಕಲ್ಲ, ನನ್ನ ಜೀವನಕ್ಕೆ ಗುರು ನಮ್ಮ ಅಣ್ಣವರು. ಸರಿ, ನಮ್ಮ ಜೀವನಕ್ಕೆ. ಯಾಕೆಂದರೆ ನನಗೆ ಸಣ್ಣ ಇದ್ದಾಗ ತುಂಬ ಬೇಜಾರಾಗ್ತಿತ್ತು ನಮ್ಮ ಅಣ್ಣವ್ರು ಬೈತಾರೆ ಅಂತ. ಆದರೆ ಅಷ್ಟು ಒಳ್ಳೆಯದಕ್ಕೆ ನಮ್ಮಲ್ಲಿ ಯಾರಿಗೆ ಯಾವುದು ಹೇಳುವುದಿದ್ದರೂ ದುರುದ್ದೇಶ ಇಲ್ಲ. ಅವರು ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಅಂತಿಲ್ಲ, ನಿಷ್ಠುರವಾದಿ ಅಂತ ಹೇಳಿದಾಗೆ ಹೇಳಿದ್ರೆ ನೇರ ನೇರ ಹೇಳೋದು. ಆದರೆ ಉದ್ದೇಶ ಏನಿದ್ರು ಒಳ್ಳೆಯದು. ಒಳ್ಳೆ ಹಾಗೆ ಹೌದು. ಸರಿ, ಇದು ಇಷ್ಟು ನಿಮ್ಮ ಯಕ್ಷಗಾನದ ಬದುಕಾಯಿತು. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನಿಮ್ಮ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಮಕ್ಕಳು, ಯಕ್ಷಗಾನದ ಬಗ್ಗೆ ಅವರ ಆಸಕ್ತಿ ಹೇಗುಂಟು ಸರ್? ಯಕ್ಷಗಾನದ್ದು ಅಂತಂದರೆ ನಾನು ಮದುವೆ ಆದಮೇಲೆ ಯಕ್ಷಗಾನ ಪ್ರಸಂಗ ಬರುವುದಿದ್ರೆ ನನಗೆ, ನಾನು ಪದ್ಯ ಹೇಳ್ತಾ ಹೋದರೆ ಹೊಸದು ರಚನೆ ಮಾಡುವಾಗ ನಾನು ಹೆಂಡತಿ ಬರೆಯುವವಳು. ಹಾಗೆ ನಾನು ಯಕ್ಷಗಾನದ ಯಾರಿಗಾದರೂ ಅಂದರೆ ನಿಮ್ಗೆ ಸತ್ಯ ಹೇಳಬೇಕು ಅಂದರೆ ಅರ್ಥ ಬರೆಯುವಂಥ ವಿಷಯವನ್ನು ನಾನು ತಕ್ಕೊಂಡ್ರೆ ನನಗೆ ತುಂಬ ಆಯಾಸ ಆದರೆ ಕೆಲಸ ಮಾಡಿ ನಾನು ಅಷ್ಟು ಕೆಲಸ ಮಾಡುವವ. ದಿನದ ಹಗಲಿಡೋ ಕೆಲಸ, ರಾತ್ರಿ ಕೂತ್ಕೊಂಡು ಬರೆಯೋದು ಬೇಡ ಅನಿಸಿದ್ರೆ ಸ್ವಲ್ಪ ಕೂತ್ಕೊಂಡು ನಾನು ಹೆಂಡತಿ ಟೈಮ್ ಇದ್ದಾಗ ಸ್ವಲ್ಪ ಬರೀ ನೀನು ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಬರೀತಾಳೆ. ನನ್ನ ಮಕ್ಕಳು ಹಾಗೆ, ನನ್ನ ಮಗಳಾದರೂ ನಾನು ಪದ್ಯ ಪ್ರಸಂಗ ರಚನೆ ಮಾಡುವಾಗ 3 ಸಾಲು ಮಾಡಿದರೆ ನಾನು ಹುಡುಕುವಲ್ಲಿವರೆಗೆ 4ನೇ ಸಾಲನ್ನು ಜೋಡಿಸ್ಕೊಡ್ತಿದ್ದೆ ನನ್ನ ಮಗಳು. ಅಂದರೆ ನಮ್ಮ ಯಕ್ಷಗಾನ ನನ್ನ ಮಗನಿಗೂ ಹಾಗೆ. ನಾನು ಇಲ್ಲಿ ಯಕ್ಷಗಾನದ ಬ್ರಹ್ಮೂರಿನಲ್ಲಿ ನಮ್ಮವರೊಟ್ಟಿಗೆ ಪ್ರಾರಂಭ ಮಾಡಿದಾಗ ಅನೇಕ ಹುಡುಗರು ಹುಡುಗರನ್ನು ತರುವುದು, ನಾವು ನಮ್ಮ ಸಂಬಂಧಿಕರು ಹುಡುಗರು ಯಾರೋ ಒಂದು 6-7 ವರ್ಷದ ಹುಡುಗರು ಬಂದರೆ ಅಲ್ಲಿ ಒಂದು ಪದ್ಯದ ಅರ್ಥ ಹೇಳು ಹೇಳಿ ಅವರಿಗೆ ತಗೊಂಡು ಹೋಗಿ ಕೊಡೋದು. ಹಾಗೆ ಮಾಡಿದೆ ನನ್ನ ಮಗನಿಗೂ. ಹೌದು, ನನ್ನ ಮಗ ಅದೇ ತಾಳಮದ್ದು. ಈಗ ಭಾಳಷ್ಟು ಹುಡುಗರು 1-2 ವೇಷ ಮಾಡಿದ್ರು ಅಂದರೆ ಅರ್ಥ ಹೇಳಿದರು, ಅವರಿಗೆ ಆಗಲಿಲ್ಲ ಹೊರಗಡೆ ಹೋದರು. ಈಗ ನನ್ನ ಮಗ ಹೊರಗಡೆ ಇದ್ದರು, ಇಲ್ಲಿ ಮನೆಯಲ್ಲಿ ಬಂದಾಗ ಇಲ್ಲಿ ಯಕ್ಷಗಾನದಲ್ಲಿ ಈಗ ಸ್ವಲ್ಪ ಸ್ವಲ್ಪ ತಾಳಮದ್ದಲೇ ಅರ್ಥ ಹೇಳೋದು ಗಣೇಶ್ ಭಟ್ ಅಂತ. ಹಾಗೆ ಹುಡುಗರಿಗೂ ಎಲ್ಲ ಯಕ್ಷಗಾನ, ಎಲ್ಲವೂ ಇಡೀ ಕುಟುಂಬದಲ್ಲಿ ಯಕ್ಷಗಾನದ ಅಲೆ ಉಂಟು ನಮ್ಮ ಕುಟುಂಬದಲ್ಲಿ. ಹೌದು ಸರ್, ನೀವು ಯಕ್ಷಗಾನ ಹೊರತುಪಡಿಸಿ ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀರಿ ಸರ್? ಬಿಡುವಿನ ಸಮಯದಲ್ಲಿ ಕೃಷಿ ಈಗ ಹೆಚ್ಚು ಆಗುವುದಿಲ್ಲ ನನ್ನ ಹತ್ರ. ಕೆಲವು ಸಮಾಜ ಹೇಳ್ತಾ ಹೋದರೆ ಹೆಚ್ಚಾಗ್ತದೆ, ಹೇಳದೆ ಹೋದರೆ ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ
ನಮ್ಮದು ಕೆಲವು ಮಠದ ಇಂಥ ದೇವಸ್ಥಾನದ್ದು ಇದೆಲ್ಲ ಬಂದರು, ಅದರಲ್ಲೂ ಸ್ವಲ್ಪ ಸೇವೆ ಉಂಟು ನಮ್ಮದು. ನಮ್ಮದು ಇಲ್ಲೇ ಒಂದು ನಮ್ಮ ಊರ ದೇವಸ್ಥಾನದ ಅಲ್ಲಿ ಕಮಿಟಿಲಿ ಬೇಡ ಅಂದರೂ ಅಲ್ಲೊಂದು ಅಧ್ಯಕ್ಷನ ಮಾಡಿದ್ದಾರೆ ನನ್ನ. ಹಾಗೆ ನಮ್ಮದು ಒಂದು ತಾಳ್ಮದ್ಲೆ ಸಂಘಕ್ಕೂ ರಿಜಿಸ್ಟ್ರೇ, ಅದಕ್ಕೂ ಒಂದು ನಾನು ಅಧ್ಯಕ್ಷ, ಅದರದ್ದು ಒಂದು ಸ್ವಲ್ಪ ಉಂಟು. ಮತ್ತು ನಮ್ಮದು ಒಂದು ಇಲ್ಲಿ ಅವಳಿನಗ ಊರು ಇದು ಬ್ರಹ್ಮೂರು ಕಬ್ಗಾಲ್ ಅಂತ, ಅಲ್ಲಿ ನಮ್ಮದೊಂದು ಸಂಘ ಉಂಟು ಹವ್ಯಕ ಸಂಘ, ಅದಕ್ಕೂ ಒಂದು ಅಧ್ಯಕ್ಷ. ಆನಂತರ ತಾಲೂಕಾ ಹವ್ಯಕ ಸಂಘದಲ್ಲೂ ನಾನು ಒಬ್ಬ ನಿರ್ದೇಶಕ, ಇನ್ನು ಬಿ ಜೆ ಪಿಯ ರೈತ ಮೋರ್ಚಾದಲ್ಲೂ ಒಬ್ಬ ಸದಸ್ಯ. ಇದೆಲ್ಲ ಆಗಿ ದಿನದಲ್ಲಿ ತಿಂಗಳಲ್ಲಿ ಒಂದು 10 ದಿನ ನನಗೆ ಉಳಿದ ಕೆಲಸ ಇದೆ. ಎಲ್ಲ ಒಂದು 2-4 ದಿನ ಯಕ್ಷಗಾನದ ಬಗ್ಗೆ ಯೋಚನೆ, ಉಳಿದ ಮನೆ ಇದು. ಸರ್, ನೀವೊಬ್ಬರು ಹಿರಿಯ ಕಲಾವಿದರಾಗಿ ಮುಂದಿನ ಯುವ ಪೀಳಿಗೆಗೆ, ಈಗಿನ ಯುವ ಪೀಳಿಗೆಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾನು ಯುವ ಪೀಳಿಗೆಗೆ ಹೇಳಬೇಕು ಅಂತಿದ್ರೆ, ಈಗ ತುಂಬ ಕಲಾವಿದರಾಗಿದ್ದಾರೆ, ಕುಣಿಯುವ ಮಟ್ಟಿಗೆ ಮಾತೇ ಇಲ್ಲ, ಆದರೆ ಅವರು ಅಧ್ಯಯನ ಮಾಡಬೇಕು. ಮೊದಲೇ ನಾವಿವತ್ತು ಕಾಣ್ತೇವೆ ಮಾವಲೆಗಡೆಯವರು, ಶೊಂಬೆಗಡೆಯವರು, ಹಳೇ ಕಲಾವಿದರು ಹೇಳದ್ದನ್ನು ಅವ್ರು ಹೇಳದ್ದನ್ನು ಹೇಳಬಾರ್ದು ಅಂತಲ್ಲ, ಅದೇ ನಡೆಯಲ್ಲಿ ಹೋಗಬೇಕು. ಸ್ವಲ್ಪ ಇವ್ರದನ್ನು ತರಬೇಕು, ಯಾವುದನ್ನು ಹೊಸದನ್ನು ತರಬೇಕು, ಅದನ್ನು ಬದಲಿಸ್ಲಿಕ್ಕೆ ಬೇರೆ ಯಾವುದೇ ಯಾವುದನ್ನು ಸೇರ್ಲಿಕ್ಕೆ ಹೋಗಬಾರ್ದು. ಮತ್ತು ಆ ಪಾತ್ರದ ಗಾಂಭೀರ್ಯತೆಯನ್ನು ನೋಡ್ಕೊಳ್ಬೇಕು. ನನಗೆ ತುಂಬ ಬೇಸರ ಆಗುವುದು ಅಂತಂದರೆ, ಒಬ್ಬ ಅರ್ಜುನನ ಪಾತ್ರವನ್ನು ಮಾಡ್ತಾನೆ, ವಿರೋಧದಲ್ಲಿ ಪಾತ್ರವನ್ನು ಮಾಡುವಂಥವ ಮಾಗದ ಇರಲಿ, ಕೌರವ ಇರಲಿ, ಇನ್ಯಾರೋ ಇರಲಿ, ಅವನನ್ನು ಹೀಯಾಳಿಸುವುದು ಸಹಜ. ಆದರೆ ಹೌದು ನನಗೇನೂ ಇಲ್ಲವೋ ಅಂತ ಈ ಪಾತ್ರಧಾರಿಯೇ ಅಳುಕಬಾರದು. ಇವ ಏನೋ ಹೇಳುವುದು ಇವನು ಗೊತ್ತಿರಬೇಕು, ಇವ ಓದಿರಬೇಕು. ಸಣ್ಣ ಪೋಷಕ ಪಾತ್ರವು ಯಕ್ಷಗಾನದಲ್ಲಿ ಪೋಷಕ ಪಾತ್ರವು ಅಷ್ಟೇ ಮಹತ್ವ. ಮತ್ತು ಯುವಕರು ನೇರವಾಗಿ ಪ್ರಧಾನ ವೇಷತೆ ಗುರಿ ಇಡಬಾರ್ದು, ಪೋಷಕ ಪಾತ್ರದಿಂದಲೇ ಬಂದು ಪೋಷಕ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿ ಪ್ರಧಾನ ಪಾತ್ರಕ್ಕೆ ಹೋದರೆ ಮೊದಲಿರುವಂಥ ಹಿರಿಯರು ಹೇಗೆ ಮಾಡಿದ್ದಾರೆ ಎನ್ನುವಂಥ ಒಂದು ಕಲ್ಪನೆ ಬರ್ತದೆ ಅವರಿಗೆ. ಹಾಗಾಗಿ ಅಧ್ಯಯನ ತುಂಬ ಅಗತ್ಯ. ಯಾವುದು ಅಂತ ಕೇಳಿದ್ರೆ ಅಧ್ಯಯನ ಮಾಡಬೇಕು. ಈಗ ಸಾಮಾನ್ಯ ನೋಡಿ, ನೀವು ಕಲಾವಿದನ ಮಾತುಗಾರಿಕೆ ಗೊತ್ತಾಗುವುದು ಎಲ್ಲಿ ಅಂತಂದರೆ, ಹೊಸ ಪ್ರಸಂಗ ಬಿಡಿ, ಹೊಸ ಪ್ರಸಂಗದಲ್ಲಿ ಹೇಳಿದ್ದೆ ಸಾಮಾಜಿಕ ಹಾಗೂ ಕಾಲ್ಪನಿಕ ಮತ್ತು ವ್ಯವಹಾರಿಕ ಮತ್ತು ರಾಜಕೀಯ. ಇವತ್ತು ಪೌರಾಣಿಕದಲ್ಲೂ ಅದು ಮಿಶ್ರಣ ಆಗ್ತಾ ಇದೆ, ತುಂಬ ಬೇಸರದ ವಿಷಯ ಇದು. ಅದೀಗ ಘಟಾನುಘಟಿ ಕಲಾವಿದರು ಬಳಸಲಿ, ಅದಕ್ಕೆ ಆಕ್ಷೇಪ ಮಾಡುವ ಅರ್ಹತೆ ಯಾರಿಗೂ ಇಲ್ಲ. ಯಾಕೆ ಅಂತಂದರೆ, ನಾವು 500 ರೂಪಾಯಿ ಟಿಕೆಟ್ ತಗೊಂಡವ್ರು ಒಳಗಾಗಿ ಹೇಳಿದ್ರೆ ಹೇಳ್ತಾರೆ, ನಾವು 5,000 ರೂಪಾಯಿಗೆ ನಮಗೆ 5,000 ರೂಪಾಯಿ ಬೇಡಿಕೆ ಉಂಟು, ಒಂದು ರಾತ್ರಿ ಕೊಡ್ತಾರೆ, ನೀನು 500 ರೂಪಾಯಿ ಟಿಕೆಟ್ ತಗೊಂಬಂದು ನನಗೇನು ಹೇಳ್ತೀವಿ ಅಂತ ಕೇಳ್ತಾರೆ. ಹಾಗಾಗಿ ಅವ್ರಿಗೆ ಹೇಳೋದು ಬೇಡ. ಈ ಯುವಜನಿಗೆ ನಾವು ಹೇಳಬೇಕು ಅಂತಂದರೆ, ಸ್ವಲ್ಪ ಉದ್ದಾಯ್ತೋನೋ ನಾನು ಹೇಳದ್ದು, ಇವರು ಏನು ಮಾಡಬೇಕು ಅಂತಂದರೆ, ಮೊದಲ ಪಾತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ಪಾತ್ರ ಯಾಕೆ ಅಂತಂದರೆ, ಆ ಪಾತ್ರದ ಆದರ್ಶ, ಒಂದು ಪ್ರಸಂಗದಲ್ಲಿ ರಾಮನ ಪಾತ್ರ ಚಿಕ್ಕದಾಗಿ ಬರ್ಬೋದು. ನಾನೇನು ಹೇಳ್ತೇನೆ, ರಾಮಾಯಣದಲ್ಲಿ ರಾಮನ ಪಾತ್ರ ಎಷ್ಟು ಪ್ರಧಾನವೋ, ಮಹಾಭಾರತದಲ್ಲಿ ಅರ್ಜುನನ ಪಾತ್ರ ಅಷ್ಟೇ ಪ್ರಧಾನ. ತುಂಬ ಹಿನ್ನೆಲೆ ಉಂಟು ಅರ್ಜುನನಿಗೆ. ಅರ್ಜುನನ ಪಾತ್ರ ಒಂದೇ ಪದ್ಧತಿದ್ರು ಅದನ್ನು ಹೇಳಬೇಕು ಅಂತಲ್ಲ, ಹೇಳಲಿಕ್ಕೆ ಅವಕಾಶ ಇಲ್ಲ ಕೆಲವು ಪ್ರಸಂಗದಲ್ಲಿ, ಅವ ಅರ್ಥಕೊಂಡಿರಬೇಕು ಏನು ಅಂತ. ಹಾಗಾಗಿ ಯುವ ಜನ ಅಧ್ಯಯನ ಮಾಡಬೇಕು, ಹೊಸ ಪ್ರಸಂಗಕ್ಕೆ ಹೆಚ್ಚು ಲಕ್ಷ್ಯ ಕೊಡದೆ ಅದರ ಅನಿವಾರ್ಯತೆಯಲ್ಲಿ ಮಾಡಲಿ. ಪೌರಾಣಿಕ ಪ್ರಸಂಗವನ್ನು ಮತ್ತೆ ಮೊದಲು ಪದ್ಯದಿಂದ ನಾವು ಓದಿದಾಗೆ ಕುಶನೆ ಕೇಳ ಹೇಳುವಲ್ಲಿಂದ ಅಲ್ಲಿಂದ ಪ್ರಾರಂಭ, ಕೇಳು ಜನಮೇ ಜಯ ಅಲ್ಲಿಂದ ಓದಬೇಕು ತುದಿಯವರೆಗೆ. ಆ ಭಾಗವತ ನನ್ನ ಪದ್ಯ ಎಲ್ಲಿ ಬಂತು ಎಲ್ಲಿ ಅಂತ ನೀವು ಗುರುತು ಮಾಡಿ ಅಂತ ಹೇಳುವುದಲ್ಲ, ಇಡೀ ಪ್ರಸಂಗ ಓದಿದಾಗ ಬಹುತೇಕ ಆ ಪಾತ್ರಕ್ಕೆ ಬೇಕಾದ ಚಿತ್ರಣ ಅಲ್ಲೇ ಸಿಗ್ತದೆ ಅನ್ನೋ ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮ ಯಕ್ಷ ಸಂದರ್ಶನ ಈಗಾಗಲೇ ಸಾಕಷ್ಟು ಸಂಚಿಕೆಗಳಾಗಿದ್ದಾವೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ಯಕ್ಷಗಾನವನ್ನೇ ಪ್ರಧಾನವಾಗಿರಿಸಿಕೊಂಡು ಯಕ್ಷಗಾನದಲ್ಲಿ ಸೇವೆ ಮಾಡಿದವರು ಇರ್ಬೋದು ಅಥವಾ ಯಕ್ಷಗಾನದಲ್ಲೇ ಪ್ರವರ್ತಕರಾಗಿದ್ದವರು ಇರ್ಬೋದು, ಅವರ ವಿಷಯವನ್ನು ಅವರು ಏನು ಎನ್ನುವುದನ್ನು, ಅವರ ಮನದಾಳವನ್ನು, ಯಾಕೆಂದರೆ ಈಗ ರಂಗದಲ್ಲಿ ಅವರ ವೈಯಕ್ತಿಕ ವಿಷಯವನ್ನು ಹೇಳುವುದಕ್ಕೆ ಎಲ್ಲೂ ಅವಕಾಶ ಇಲ್ಲ, ಸಂದರ್ಶನ ಬಂದಾಗ ಹೇಳುವುದಕ್ಕೆ ಅವಕಾಶ ಇದೆ. ಅಲ್ಲಿ ಏನಾದರೂ ಕೆಲವರು
ಆ ಸನ್ನಿವೇಶದಲ್ಲಿ ಬೇಡವಾಗಿ ತಮ್ಮ ವಿಷಯ ತಂದರು ಅಂತ ಆಗ್ತದೆ, ರಂಗದಲ್ಲಿ ತಂದರೆ. ಇಲ್ಲಿ ಹಾಗಲ್ಲ, ನೀವು ಕೇಳಿದ್ದಕ್ಕೆ ಹೇಳುವುದು ಒಳ್ಳೆ, ನಿಮ್ಮ ಇದು ಒಳ್ಳೆ ಕೆಲಸ ಅಂತ ಹೇಳುವುದಕ್ಕೆ ನೀವು ಯಕ್ಷಗಾನವನ್ನೇ ಪ್ರಧಾನವಾಗಿರಿಸ್ಕೊಂಡದ್ದು. ನಿಮ್ಮ ಚಾನಲ್ನಲ್ಲಿ ಎಲ್ಲದರೊಟ್ಟಿಗೆ ಯಕ್ಷಗಾನ ಅಂತ ಇದ್ರೆ ಅದಕ್ಕೆ ಅಷ್ಟು ಮಹತ್ವ ಇರುವುದಿಲ್ಲವಾಗಿತ್ತು. ಈಗ ಯಕ್ಷಗಾನವನ್ನೇ ಇದರಲ್ಲಿ ಪ್ರಧಾನವಾಗಿರಿಸಿಕೊಂಡಂಥ ಒಂದು ಚಾನಲ್ನಲ್ಲಿ ನಮಗೊಂದು ವಿಶೇಷವಾದಂಥ ಸಂತೋಷ ಅಂತಂದರೆ, ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆ ರೀತಿಯಿಂದ ಬೆಳೀತಾ ಇದೆಯಲ್ಲ ನಿಮ್ಮದು, ಹೀಗೆ ಮುಂದುವರಿಯಲಿ. ಇನ್ನು ಅನೇಕ ಕಲಾವಿದರ ಮನದಾಳದ ಮಾತನ್ನು ಜನರಿಗೆ ಮುಡಿಸುವುದಕ್ಕೆ ಮಾಧ್ಯಮವಾಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ ಸರ್. ಯಾಕಂದರೆ ಸಾಕಷ್ಟು ವಿಷಯಗಳನ್ನು ನಿಮ್ಮಂಥ ಒಬ್ಬರು ಕಲಾವಿದರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ತಮ್ಮಂಥ ಕಲಾವಿದರು ನಮ್ಮ ಚಾನಲ್ಗೆ ಬಂದು ಇಷ್ಟೊತ್ತು ತಮ್ಮ ಬಿಡುವಿನ ಸಮಯವನ್ನು ಕೊಟ್ಟು ಇಷ್ಟೊತ್ತು ತಮ್ಮ ಬಗ್ಗೆ ಹಾಗೆ ತಮ್ಮ ಯಕ್ಷಗಾನದ ಜೀವನದ ಬಗ್ಗೆ ನಮಗೆ ಹಾಗೆ ವೀಕ್ಷಕರಿಗೂ ಕೂಡ ಹೇಳಿದ್ದೀರಿ. ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ನೀಡಲಿ, ಹಾಗೆ ಇನ್ನಷ್ಟು ಕೀರ್ತಿ ಪ್ರಶಸ್ತಿ ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ.